ಇಲ್ಲ ಧೀರಶ್ರೀರಾಘವೇಂದ್ರ ತದದುಲರಸನಾರಂಗನೃತ್ಯಸ್ವಯಂಭು ಯೋಷಾಧನಿಲ್ಲವಾರ ಶತಕುಸುಮತೀ ತದ್ಗಿರಸಂಗಿರಾಮಃ ಸಮ್ಮಿಶ್ರಿತಾಭಿಃ ನಿರವಧಿ ವಸುಧಾ ವಿಶ್ರುತಾ ಸಾ ಸುಧಾಭಿ ಕ್ಷೌಣೀ ಗಿರ್ವಾಣಗಮ್ಯಂ ಪರಿಮಳಮತುಳಂ ಸಂಪ್ರದಂ ಸಂಪ್ರಭೇದೇ ಚಿತ್ರೈಪದೇಶಗಂಭೀರೈ ವಾಕ್ಯೈರ್ಮಾನೈರಖಂಡಿತೈ ಗುರುಭಾವಂ ವ್ಯಂಜಯಂತಿ ಪಾದಶ್ರೀ ಜೈತೀರ್ಥವಾಗ್ ಅರ್ಥಕಲ್ಪಿತಕಲ್ಪವಯಂ ಪ್ರತ್ಯರ್ಥಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ ಭವತಿ ಯದನಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮಿತರಪಜಂತುರ್ಜಾಯತೆ ಪ್ರಾಜ್ಞಮೂಳಿಃ ಸಕಲವಚನಚಯಿತೋ ದೇವತಾ ಭಾರತೇ ಸ ಮಮೋಚಸ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಯೋಂತಃ ಪ್ರವಿಶ್ಯ ಮಮವಾಸಿಮಂ ಪ್ರಸಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಂನ ಅನ್ಯಾಂಶಸ್ತಚರಣಶ್ರವಣತ್ವಗಾದೀನ್ ಪ್ರಣೋ ನಮೋ ಭಗವತೇ ಪುರುಷಾಯ ತುಭ್ಯಂ ಜನ್ಮಾದ್ಯಸೇತನ್ವಯಾತ್ ಇತರತಶ್ಚಾರ್ಥೇಷು ವಿಘ್ನಸ್ವರಾಣ್ ತೇನೇ ಬ್ರಹ್ಮಕೃತ ಯಾದಿ ಕವೇ ಮುಖ್ಯಂತೀಂ ಸೂರಯ ತೇಜೋವಾರಿ ಮೃತಂ ಯಥಾ ವಿನಿಮಯೋ ಇತರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕೋಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಹೇಘ ನೀತಿದೃಶತಮೋ ಬಂಧಮೋಕ್ಷಾಶ್ಚಯಸ್ಮಾನ್ ಅಸ್ತು ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸ್ವರ್ಣರದ್ವೇಷತುರಾತ್ಮಕಸ್ಯ ವಿಷ್ಣುರ್ವ್ಯಸ್ತಃ ಸಮಸ್ತಃ ಸಕಲಗುಣನಿಧಿಃ ಸರ್ವದೋಷವಿಪೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುರ್ವೇ ಪರಮಶ್ಚಿಂತಯಿತಂ ಮಹಾಂತಂ ಅಂಜನಾಸೂನು ಸಾನ್ನಿಧ್ಯಾತ್ ವಿಜಯನ ವಿರಾಜಿತಂ ಅಜತಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ನಿಮ್ಮ ಗುರುರಾಜ ಸನ್ನಿಧಾನದಲ್ಲಿ ಸಪ್ತಾಹ ಕ್ರಮದಲ್ಲಿ ಕಪಿಲಾವತಾರವನ್ನು ಶ್ರವಣ ಮಾಡಿದ್ದೀರಿ. ದೇವಹೂತಿ ದೇವಿ ಎಂಥ ಮಹಾತಾಯಿ, ಮನುವಿನ ಮಗಳು, ಇಡೀ ಮನುಲೋಕ ಯಜಮಾನ, ಆ ಸುಖನ ಬೆಳೆದಂಥ ಜೀವ, ಯಾರಿಗ ಆಸೆ ಇರೋದಿಲ್ಲ ಅದನ್ನು ಪೂರ್ತಿ ಮಾಡಿದ್ರು ಕರೆದವರು. ಇವರಿಗೆ ಸಾವಿರಾರು ವರ್ಷ ಆಗಿದೆ, ಅವ್ರಿಗೆ 8 ವರ್ಷ ಇನ್ನೂ, ಪಾಪ ಹೇಗೆ ಸುಖ ಪಡಕ್ಕೆ ಸಾಧ್ಯ? ತಿಳ್ಕೊಂಡ್ರೆ ಅದನ್ನು ನಿಮಜ್ಜಾಸ್ತು ಹೃದಯ ಬೀರು ನೋಡಿದು. ಕರ್ದಮರ ತಪಸ್ಸಿಗೆ ದೇವರ ದರ್ಶನ ಕೊಟ್ಟಲ್ಲ, ಆಗ ದೇವರ ಕಣ್ಣಿಂದ ಆನಂದ ಭಾಷೆ ಸುರಿದು ಅದೇ ಬಿಂದು ಸರೋವರ ಅಂತ ಆಗೋಯ್ತದೆ. ಎಂಥ ಸನ್ನಿಧಾನ, ಸ್ನಾನ ಮಾಡೋದು ನೋಡ್ತಾಳೆ, ಅದ್ಭುತ ಕಾಮನ ವಿಮಾನ ಬಂದುಬಿಟ್ಟಿದೆ ಅಲ್ಲಿ. ಇಂಥದ್ದಿಲ್ಲ ಅಂತಿಲ್ಲ, ಯಾಕೆ ಹೇಳಿದಂತೆ ಈ ಮಾತನ್ನು, ಇಲ್ಲಿ ನಿಮಜ್ಜಾಸ್ ಹೃದಯ ಬೀರು ಅಂತಿದೆ, ಈ ಸರೋವರದಲ್ಲಿ ಮುಳುಗು ಅಂತ ಹೇಳಿದ್ದಾನೆ. ಯಾಕೆ ಹೇಳಿದ್ರು ಅವರು? ಅದಕ್ಕೆ ವಿಜಯತೀರ್ಥ ಶಿಪಾನಂದಗಳವರು ವ್ಯಾಖ್ಯಾನ ಮಾಡಿ ಸ್ಮೃತಿ ವ್ಯಾಖ್ಯಾನ ವಾಕ್ಯ ಕೊಡ್ತಾನೆ. ಸ್ತ್ರೀಯರು ಮೃತ್ಯದ ನಿತ್ಯದಲ್ಲೂ ತಲೆ ಮೇಲೆ ಸ್ನಾನ ಮಾಡಬಾರ್ದು. ಯಾವಾಗ ಮಾಡಬೇಕು? ಸಪ್ತಾಹೇ, ವಾರಕ್ಕೊಂದ್ಸರ್ತಿ ಅಭ್ಯಂಜನ ಮಾಡಿದಾಗ ತಲೆ ಮೇಲೆ ಸ್ನಾನ ಮಾಡಬೇಕು. ಅಥವಾ ಮನೆಯಲ್ಲಿ ಹಿರಿಯರ ಕಾರ್ಯ ಬರುತ್ತೆ ಶ್ರಾದ್ದ, ಆಗ ತಲೆ ಮೇಲೆ ಸ್ನಾನ ಮಾಡಬೇಕು. ಅಥವಾ ಹಬ್ಬಗಳು ಮಾಡ್ತೀರಿ, ಗೌರಿ ಹಬ್ಬ, ವರಮಹಾಲಕ್ಷ್ಮಿ ಇಂಥ ಕಾಲದಲ್ಲಿ ಮಾಡಬೇಕು. ಉಡ್ದನಗಳಲ್ಲಿ ಕಂಠಸ್ನಾನ ಮಾಡಬೇಕು. ಯಾಕೆ ಅಂದರೆ ಬ್ರಾಹ್ಮಣನ ಬಲಗಿವೆಯಲ್ಲಿ ಗಂಗಾ ಸನ್ನಿಧಾನ ಇರ್ತಾನೆ, ಸುಮಂಗಲ ಸ್ತ್ರೀಯರ ಬೈತನೆಯಲ್ಲಿ ಗಂಗಾ ಸ್ನಾನ ಇರ್ತಾನೆ. ಗಂಗಾ ನದಿಗಿಂತ ಉಳಿದ ನದಿಗಳು ಯಾವುದು ಶ್ರೇಷ್ಠ ಅಲ್ಲ ಅಂತ ಗೊತ್ತಿದೆ. ರಾಯರ ಗ್ರಂಥ ಬರೆದಾರೆ ನದಿ ತಾರತಮ್ಯ ಅಂತ, ಹೆಚ್ಚು ಪ್ರಚಾರವಿಲ್ಲ, ಅದೆಲ್ಲ ಇಲ್ಲಿ ಹೇಳ್ತಾನೆ. ಅದನ್ನು ಸಾಮಾನ್ಯ ನದಿಯಲ್ಲಿ ಹೋಗಿ ಸ್ನಾನ ಮಾಡಿದರೆ ಗಂಗೆ ಅವಮಾನ ಮಾಡಿದಾಗ ಆಗ್ತಾ ಇದೆ,
ಅದು ಗಂಗೆ ಬಿಟ್ಟು ಉಳಿದನಂತೆ ಸ್ನಾನ ಮಾಡುವ ವೇಳೆಯಲ್ಲಿ ಕಂಠ ಸ್ನಾನ ಮಾತ್ರ ಮಾಡಬೇಕು. ಅದಕ್ಕೋಸ್ಕರವಾಗಿ ನಿಮಜ್ಞಾಸು ಹೃದಯ ಭೀರು ಪರಮ ಸಾಕ್ಷಾತ್ ಸನ್ನಿಧಾನ ಅದಕ್ಕೆ ಮುಳುಗಿ ಸ್ನಾನ ಮಾಡು ಅಂತ ಹೇಳಿದ್ರು ಅಂತ ವಿಷಯ ಬರೀತ. ದೇವತೆ ಬಂದಿದ್ದಾರೆ, ಮಗ ಅಂತಲೂ ಗೊತ್ತಿದೆ, ಬ್ರಹ್ಮಜ್ಞಾನ ಇದೆ, ನಮಸ್ಕಾರ ಮಾಡಿದೆ, ದೂರ ಕೂತಿದ್ದಾರೆ. ಏನಪ್ಪ ನಾನು ಸ್ತ್ರೀಜನ್ಮದಲ್ಲಿ ಬಂದಿದ್ದೇನೆ, ನಮ್ಮಂತರ ಹೇಗೆ ಮುಕ್ತಿ ಆಗಬೇಕು ವಿಷಯ ತಿಳಿಸ್ತೀನಿ. ಇಲ್ಲಿಂದಲೇ ಸಾಂಖ್ಯತತ್ವ ಕಾಪಿಲಯ ಅಂತ ಹೆಸರು ನೋಡ ಮಾನ್ಸನ. ಸಂಖ್ಯೆ ಅಂದರೆ ಜ್ಞಾನ. ತತ್ವಗಳು 24 ತತ್ವಗಳಿವೆ. ಪಂಚಜ್ಞಾನೇಂದ್ರಿಯ ಅಂದರೆ ಪಂಚಭೂತಗಳು, ತನ್ಮಾತ್ರಗಳು ಇದೆಲ್ಲ ಲೆಕ್ಕ ಆಗ್ತದೆ. 28 ತತ್ವ ಸಾಕ್ಷಾತ್ ಪರಮಾತ್ಮ. ಅವನು ಯಥಾರ್ಥ ಜ್ಞಾನ ತಿಳ್ಕೋಬೇಕು. ಜ್ಞಾನ ಹೇಳಿದ್ರೆ ಮುಕ್ತಿ ಆಗೋದಿಲ್ಲ. ಜ್ಞಾನೇನೆಯೋ ಪರಂಪದಂ ಭಗವದ್ಗೀತೆ ವಾಕ್ಯ. ಬ್ರಹ್ಮಜ್ಞಾನ ಬೇಕೇ ಬೇಕು ನಮಗೆ. ಅದು ಯಾವ ಜ್ಞಾನ ಆದರೆ ಅಂತ ಅನ್ಬಾರ. ದೇವರು ನಮ್ಮ ಹೃದಯದಲ್ಲಿ ವಾಸ ಮಾಡ್ತಾನೆ. ಅವನು ತಜ್ಜನ ದೋಷ ಇಲ್ಲ ಅಂತ ತಿಳ್ಕೋಬೇಕಮ್ಮ ಅದನ್ನು. ಯಾಕೆಂದರೆ ಅವಿಕಾರಿ ಅವನು ಅಕರ್ತೃತ್ವ ಜಲಾರ್ಕವನ್ನು ದುಶಾಂತ ಕೊಡ್ತಾನೆ. ನೀರು ಹರಿಯುತ್ತಿರುತ್ತೆ, ಅನೇಕ ಕಸಗಡ್ಡೆಗಳಿರುತ್ತೆ, ಅಲ್ಲಿ ಸೂರ್ಯನ ಬಿಂಬ ಬಿದ್ದಿರುತ್ತೆ. ಅಲ್ಲಿ ಆ ಪ್ರತಿಬಿಂಬಕ್ಕೆ ಏನಾದ್ರು ಕಡ್ಡಿ ಅಂಟುತ್ತೆ ಅನ್ನೋದಕ್ಕೆ ನಿಮ್ಮ ಪ್ರತಿಬಿಂಬ ಬಿದ್ದಿರೋದೇ ನೀರಿನಲ್ಲಿ, ಅಲ್ಲಿ ಕೊಳೆ ಇದೆ, ಆದರೆ ಪ್ರತಿಬಿಂಬಕ್ಕೆ ಕೊಳೆ ಅಂಟೋದಿಲ್ಲ. ಹಾಗೆ ಪರಮಾತ್ಮ ನಮ್ಮ ದೇಹದಲ್ಲಿದ್ದರೂ ಕೂಡ ತಜ್ಜನ ದೋಷ ದೇವರಿಗಿಲ್ಲ ಅಂತ ತಿಳ್ಕೋಬೇಕು. ಯಾಕೆಂದರೆ ಅವಿಕಾರ ಅಕರ್ತೃತ್ವ, ಅಕರ್ತೃದ ಕರ್ತೃ ಇಲ್ಲ ಅಂತಲ್ಲಿ ಹಾಗೆ ಬರೀತಾನೆ. ಅನಾಯಾಸೇನ ಕರ್ತೃತ್ವ ತಾತ್ಪರ್ಯ ದೇವರ ಮನೆ ಸೃಷ್ಟಾಧಿಕಾರಗಳು ಏನು ಆಯಾಸ ಇಲ್ಲ, ಅದಕ್ಕೆ ಅಕರ್ತ ಅಂತ ಅಷ್ಟೇ ಹೊರತು ದೇವ್ರ ಕರ್ತವ್ಯಲ್ಲ ಅಂತ ತಿಳ್ಕೋಬಾರ್ದು. ಒಂದೊಂದು ಬೇರೆ ಬೇರೆ ವಿಷಯಗಳಿವೆ. ಹಾಗಾದ್ರೆ ದೇವರು ಧ್ಯಾನ ಮಾಡೋ ಕ್ರಮ ಹೇಗೆ, ಭಕ್ತಿ ಎಂದ್ರೇನು, ಲಕ್ಷಣ ಏನು, ಇದೆಲ್ಲ ವರ್ಷಗಟ್ಟೆ ಹೇಳೋ ವಿಷಯಗಳದ. ಭಕ್ತಿಯಲ್ಲಿ 4 ಬಗೆ ಮಾಡ್ತಾರೆ. ಸಾತ್ವಿಕ ಭಕ್ತಿ, ತಾಮಸ ರಹಸ್ಯ ಭಕ್ತಿ, ನಿರ್ಗುಣ ಭಕ್ತಿ ಬೇರೆ ಮಾಡ್ತಾರೆ. ಅದನ್ನು ಕೆಲ ಲಕ್ಷಣ ಹೇಳ್ತಾನೆ. ಒಂದು ಸಾಮಾನ್ಯವಾಗಿ ಭಕ್ತಿ ಎಂದರೇನು, ಇದು ನಮ್ಮ ಆಚಾರ್ಯ ಹೇಳಿದಂತೆ ಬೇರೆ ಯಾರೂ ಇದನ್ನು ಡಿಫೈನ್ ಮಾಡಿಲ್ಲ, ತಮಗೆಲ್ಲ ಗೊತ್ತಿದೆ. ಮಹಾತ್ಮ ಜ್ಞಾನ ಪೌರಸ್ತು ಸುರಳ ಸರ್ವತೋಧಿಕ ಸಿಂಹ ಭಕ್ತಿರ್ದೆ ಪ್ರೋಕ್ತ ಅಂತ ತಾತ್ಪರ್ಯ ವಾಕ್ಯ. ಒಳ್ಳೆ ಭಕ್ತಿ ಮಾಡಿದ್ರೆ ಜ್ಞಾನ ಇರಬೇಕು. ನಮ್ಗೆ ಅಪ್ಪ ಅಮ್ಮನ ಯಾಕೆ ಭಕ್ತಿ ಮಾಡ್ತಾರೆ, ಮಾಡಿದರೆ ಅಂತ ಅರ್ಥ ಎಲ್ಲ ಮಕ್ಕಳು. ಅವ್ರಿಗೆ ಜ್ಞಾನ ಇದೆ, ನಮ್ಮ ದೇಹ ಕೊಟ್ಟಾರಪ್ಪ, ಇವರು ವಿದ್ಯಾಭ್ಯಾಸ ಮಾಡಿಸಿದ್ದಾರೆ, ಅನ್ನ ಬಳಸಿದ್ದಾರೆ, ಇದು ಮಹಾತ್ಮ ಜ್ಞಾನ, ಭಕ್ತಿ ಮಾಡ್ತಾನೆ. ಹಾಗೆ ದೇವ್ರ ಜ್ಞಾನ ಬರಬೇಕು, ಇದಕ್ಕೆ ಮಹಾತ್ಮ ಜ್ಞಾನ ಅಂತ ಅರ್ಥಾನೆ. ಎಲ್ಲ ಮಂದಿ ಅಂತ ಹೇಳ್ಕೋಬಾರ್ದು. ಏನು ಮಹಾತ್ಮ ಜ್ಞಾನ, ಅವ ಸರ್ವೋತ್ತಮಿದ್ದಾನೆ, ಅನಂತಗೊಂಡ ಪರಿಪೂರ್ಣಿದ್ದಾನೆ, ದೋಷ ರಹಿತ ಅಂತ ತಿಳ್ಕೋಬೇಕು. ಎರಡನೇದು ಸುದೃಢ ಧಾರ್ಢ ಇರಬೇಕು ಅದನ್ನು. ಇವತ್ತು ದೇವರೇ ಸರ್ವೋತ್ತಮ ಅಂತ, ನಾಳೆ ಇನ್ನೊಂದು ಕಡೆ ಸರ್ವ ಇನ್ಯಾವ ಸರ್ವ ಸರ್ವತೋಧಿಕ ಅವನೇ ಸರ್ವೋತ್ತಮ ಜ್ಞಾನ ಇರಬೇಕದು. ಇದಕ್ಕೆ ಭಕ್ತಿ ಅಂತ ಅರ್ಥಾನೆ. ಇದನ್ನು ಜೈತೀರ್ಥನ ವಿಸ್ತಾರ ಮಾಡ್ತಾನೆ. ಸ್ವ ಆತ್ಮ ಆತ್ಮ ಇದನ್ನು ವಿಸ್ತಾರ ಮಾಡ್ತಾನೆ. ಅದೇ ಅರ್ಥ ವಿಸ್ತಾರ ಮಾಡ್ತಾನೆ. ಅವನೊಬ್ಬನೇ ಸರ್ವೋತ್ತಮ ಜ್ಞಾನ ಬರಬೇಕು. ಎರಡು ಸರ್ವೋತ್ತಮರೆಲ್ಲ, ಎರಡು ಪ್ರೀತಿ ಮಾತ್ರ ಆಗೋದಿಲ್ಲ. ಕಪಿಲದೇವರ ಮಾತಿದ್ದು ಮನುಷ್ಯ ಯಾರನ್ನು ಪ್ರೀತಿ ಮಾಡ್ತಾನೆ, ಗಂಡ ಹೆಂಡತಿನಲ್ಲ, ಹೆಂಡತಿ ಗಂಡನಲ್ಲ, ಮನೆ ಮಠ ಅಲ್ಲ, ದುಡ್ಡು ಕಾಸಲ್ಲ, ತನ್ನ ದೇವನ ಪ್ರೀತಿ ಮಾಡ್ತಾನೆ ಏನು ತಿಳ್ಕೋಬೇಕು. ಬರೀ ನಾಟಕ ಆಡ್ತಾರೆ ಅಷ್ಟೇ. ಕಪಿಲ್ ದೇವರ ಮಾತಿದ್ದು ಹೇಗೆ ಒಂದು ಕಡೆ ಕತೆ ಹೇಳ್ತಾರೆ ಉಪನಿಷತ್ತು. ಒಂದು ನದಿ ತೀರ, ದೊಡ್ಡ ಮಾವಿನ ಮರ, ಅಲ್ಲಿ ಕಪಿಲ್ ಒಂದೆಲ್ಲ ವಾಸ ಮಾಡ್ತಾ ಇದ್ದು. ಇವೆಲ್ಲ ನೋಡಿದ್ರಿ, ಆ ಕಪಿ ಹಾರಬೇಕಾದ್ರೆ ಮರಿಯನ್ನು ತನ್ನ ಎದೆಗೆ ಅವಚ್ಕೊಂಡು ಹಾರತ್ತದೆ ಅಲ್ವಾ. ಮಳೆ ಬಂತು, ಪ್ರವಾಹಿಗಳು ಬರ್ತಾ ಇದೆ, ಮರಿಯನ್ನು ಅವಚ್ಕೊಳ್ತದೆ, ಇನ್ನೊಂದು ಕೊಂಬೇಕಾದ್ರೆ ಇನ್ನೂ ನೀರು ಬರ್ತಾ ಇದೆ, ಅಲ್ಲಿನ ಮೇಲೆ ದಾರಿನೇ ಇಲ್ಲ. ಆಗ ತಾಯಿ ಕೋತಿ ಯೋಚನೆ ಮಾಡುತ್ತೆ, ನೋಡಿ ನಾನು ಮರಿ ಸತ್ತ ನಂಜನಾಗಬೇಕು, ನಾನು ಬದುಕಬೇಕು ಅನ್ಕೊತದೆ. ಮರಿ ಸತ್ರ ನಾನು ಬದುಕಬೇಕು, ತಾಯಿ ರಕ್ಷಣೆ ಮಾಡ್ತಾಳಾ, ತಾನು ಪ್ರಾಣ ಬಿಟ್ಟು ಮರಿಯನ್ನು ಬದುಕಿಸ್ಬೇಕಾಯ್ತು. ಅದನ್ನು ಮರಿ ನೀರು ಒಗೀತಾಳೆ, ಆ ಹೆಣ್ಣು ಕೊತ್ತಿ ಒಪ್ಪಿಸ್ಕೊಳತ್ತೆ ಅಂತ ಹೇಳಿ. ಈಗ ಯಾರನ್ನು ಪ್ರೀತಿ ಮಾಡ್ತಾರೆ, ತನ್ನ ದೇವನ ಮನುಷ್ಯ ಪ್ರೀತಿ ಮಾಡ್ತಾನೆ.
ಒಂದು ಒಳ್ಳೆ ಪದಾರ್ಥ ಇದೆಯಾ ಮುಂದೆ ಕೇಳ್ತೀರ ಹನ್ನೊಂದನೇ ಸ್ಕಂದದಲ್ಲಿ ತಿಂಗಳ ಉಪಾಖ್ಯಾನ ತುಂಬಿದ ಪಟ್ಟಣಕ್ಕೆ ಒಂಬತ್ತು ಬಾಗಿಲು ಒಂಬತ್ತು ಬಾಗಿಲು ಒಂದು ಒಳ್ಳೆ ಪದಾರ್ಥ ಇದೆಯಾ ಪ್ರತಿ ಕ್ಷಣದಲ್ಲಿ ಅದನ್ನು ಲೀಕ್ ಆಗ್ತಾನೆ ಇರುತ್ತೆ ಅದನ್ನು ಈ ಕಣ್ಣು ಕಾಣಿಸೋದಿಲ್ಲ ಅದನ್ನು ಎಷ್ಟು ಅಭಿಮಾನ ಮಾಡ್ತಾನೆ ನಮ್ಮ ಮನುಷ್ಯನಾಗಿರ್ತಕ್ಕಂಥ ಅದೇ ಪ್ರೀತಿ ದೇವರಲ್ಲಿ ಮಾಡಿದರೆ ಅನುಕರಣೆ ಮಾಡ ಸ್ವಾಮಿ ಅದನ್ನು ಈ ಜೀವ ಹೇಗೆ ಸಂಸಾರಕ್ಕೆ ಬರ್ತಾನೆ ಬರೀತ ಜೀವಸ್ಸು ವೈರಾಗ್ಯ ಜನಾರ್ಥ ಅಂತ ಅದೇ ವ್ಯಾಖ್ಯಾನ ಮಾಡ್ತಾನೆ ನಮ್ಮದೇ ಕಥೆ ಯಾರಿಗೂ ಅಲ್ಲ ನಮಗೇನು ವೈರಾಗ್ಯ ಬಂದಿಲ್ಲ ಅಷ್ಟೇ ಅದು ಮಳೆ ಬೆಳೆಯುತ್ತೆ ಬೆಳೆ ಬೆಳೆಯುತ್ತೆ ಅದನ್ನು ಆಹಾರ ತಿಂತೀವಿ ಅದನ್ನು ವೀರ್ಯ ಪರಿಣಾಮ ಹೊಂದುತ್ತೆ ಅದನ್ನು ಅನೇಕರು ಗಮನಿಸೋದಿಲ್ಲ ನಾವು ಹುಡ್ತೀವಲ್ಲ ಅದು ಎರಡನೇ ಜನ ತಿಳ್ಕೊಬೇಕು ಅದನ್ನು ವೇದದಲ್ಲಿ ಮೂರು ತಿಂಗಳು ತಂದೆ ದೇಹದಲ್ಲಿ ಇರ್ತಾನೆ ಆಮೇಲೆ ಒಂಬತ್ತು ತಿಂಗಳು ತಾಯಿ ದೇಹಕ್ಕೆ ಬರ್ತಾನೆ ಅಲ್ಲಿ ಇದು ಮೊದಲನೇ ದೇಹ ತಂದೆ ತಾಯಿ ದೇಹದ ಎರಡನೇ ಜನ ತಿಳ್ಕೊಬೇಕು ಅದನ್ನು ಡಾಕ್ಟ್ರ್ ಹೇಳ್ತಾರೆ ಏನಪ್ಪ ಈ ಹೆಣ್ಮಗಳು ಗರ್ಭಿಣಿ ಆಗಿದ್ದಾಳೆ ಅದು ಡೆಫಿನೆಟ್ ಆಗಬೇಕು ಅದನ್ನು ಕಲನಂ ಕಪಿಲ ದೇವರ ಉಪದೇಶ ಕಲನಂ ಬೇಕ ರಾತ್ರೇಣ ತರಾತ್ರೇಣ ಉದ್ಬೋಧಂ ಏನಮ್ಮ ಆ ಗರ್ಭ ಧಾರಣೆ ಆದಮೇಲೆ ಒಂದು ರಾತ್ರಿ ಆದರೆ ಕಲಲ ಅಂತ ಕರೀತಾನೆ ಮೂರು ರಾತ್ರಿಯಿಂದ ಗರ್ಭ ನೀರಿನ ಗುಳ್ಳೆ ಅಂತಾರೆ ಬಬಲ್ಸ್ ಅಲ್ಲ ಇರೋದು ಹೀಗೆ ಡೆವಲಪ್ಮೆಂಟ್ ಆಫ್ ಊಮ್ ಹೇಳ್ತಾನೆ ಬೆಳೀತಾ ಹೋಗ್ತಾರೆ ಸುಖ ಇದೆ ಅದಕ್ಕೇನೋ ಜೀವಕ್ಕೆ ಶಕುಂತೆ ಪಂಜರೆ ಎಲ್ಲರೂ ಗೊತ್ತಾಗೋದು ಕಷ್ಟ ಇಲ್ಲ ಒಂದು ಪಂಜರ ಇದೆ ಪಕ್ಷಿ ದೊಡ್ಡದು ಪಂಜರ ಚಕ್ಕಿ ಅದು ಗಟ್ಟಿಯನ್ನು ಆಗಬೇಕು ಅದನ್ನು ಅನಂತ ಡಾಕ್ಟ್ರಿಗೆ ಗೊತ್ತಿಲ್ಲದೆ ಇರುವ ವಿಷಯ ಪ್ರತಿಯೊಂದು ಎಷ್ಟು ಆ ಗರ್ಭದ ಜಾಗ ಎಷ್ಟು ಅಗಲ ಇದೆ ಅಂತ ಕೂಡ ಹೇಳ್ತಾನೆ ಆ ಶಿಶು ತಲೆ ಮಾಡ್ಕೊಂಡು ಮೇಲೆ ಕಾಲಿಟ್ಕೊಂಡು ಒದ್ದಾಡುತ್ತೆ ಪಾಪ ಮೈಯೆಲ್ಲ ಸಂಕೋಚ ಮಾಡ್ಕೊಂಡಿರುತ್ತೆ ಅಲ್ಲಾಡೋಕ್ಕಾಗೋದಿಲ್ಲ ತಾಯಿಯಲ್ಲಿ ಬರತಕ್ಕಂಥ ಮಲಮೂತ್ರಗಳು ಕುಂಡ ಕ್ರಿಮಿ ಚುಚ್ಚಾ ಇರುತ್ತೆ ಈ ಹೇಳೋರು ಕೇಳೋರು ಉತ್ತರ ಕೊಡಿ ನೋಡೋಣ ಅಂತಾರೆ ಕಪಿಂದು ತಾಯಿ ಮಗು ಬಗ್ಗೆ ಯೋಚನೆ ಮಾಡ್ತಾರೆ ಇಂದಾರ ಮಗು ಹೇಗಿದೆ ಅಂತ ಈ ತಪ್ಪು ಅಂತ ಹೇಳ್ತಿಲ್ಲ ಗರ್ಭಿಣಿ ಅವಳು ಬಯಕೆ ಅದು ನಾನು ಒಳ್ಳೆ ಖಾರ ಖಾರವಾಗಿ ಮಾವಿನಕಾಯಿ ಉಪ್ಪು ಹಾಕೊಂತಂದ್ರೆ ಹೇಗಿರುತ್ತೆ ಅಥವಾ ಮಸಾಲೆ ತಂದ್ರೆ ಹೇಗಿರುತ್ತೆ ಯೋಚನೆ ಬಾಬು ಉಪ್ಪು ಹುಳಿಕಾರ ತೆಗೆದು ಅಂತ ಕೇಳಿದ್ರೆ ಇನ್ನು ಚರ್ಮಾನ ಬರೀ ಮಾಂಸದ ಮುಂದೆ ಅಯ್ಯೋ ಅಂತ ಮಗು ಆಡುತ್ತದೆ ತಾಯಿ ಯಾಕೆ ಯೋಚನೆ ಮಾಡಿ ಹೇಳಿ ಸ್ವಲ್ಪ ನೋಡೋಣ ರಕ್ಷಣೆ ಯಾರು ಮಾಡಿದ್ರು ನಾಳೆ ಹೇಳ್ತಾರೆ ಪಟ್ಟಣ ಸರಕ್ಷಿತ ರಕ್ಷಿತ ದೈತ್ಯ ಬಾಲಕರೆ ತಾಯಿಯನ್ನಪ್ಪ ಕಾಪಾಡೋಳು ದೇವರು ಕಾಪಾಡ್ತಾನೆ ಅದನ್ನಿಲ್ಲ ಅಂತಂದು ಮರಿತೀವಲ್ಲ ಅದನ್ನು 24 ದೇವರು ರಕ್ಷಣೆ ಮಾಡ್ತಿದ್ದಾನೆ ದೇವರನ್ನೇ ಮರಿತೀವಿ ಇವರು ನಮ್ಗೆ ಕೈ ಕೊಡ್ತಾರೆ ಅವ್ರನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಸ್ವಾಮಿ ದೇವರ ಗರ್ಭ ರಕ್ಷಣೆ ಮಾಡಲಿಲ್ಲ ಅಂತ ಕೇಳಿದರೆ ಜೀವನ ಗತಿಯನ್ನೇ ಆಗಬೇಕು ಅದನ್ನು ಆಚಾರ ಬರೀತಾನೆ 7ನೇ ತಿಂಗಳಾಯಿತು ಅಂತ ಕೇಳಿದರೆ ತತ್ವಜ್ಞಾನ ತದೇವ ಅನಾಮ್ ಭಾಗವತ ತಾತ್ಪರ್ಯ ಆ ಜೀವ ಋಷಿ ದೇವತೆಗಳಾಗಿದ್ದರೆ ಅವರಿಗೆ ದೇವರ ದರ್ಶನ ಆಗುತ್ತೆ ಗರ್ಭಕಾಲದಲ್ಲಿ ಯಾರಿಗಾಗಿದೆ ಪರೀಕ್ಷಿತ ಕೇಳಿದ್ರೆ ಪರೀಕ್ಷಿತ ರಾಜರಿಗೆ ನೋಡಲಿಲ್ವ ಪರಿಭ್ರಮಂತ ಮೂಲಕ ಮಗು ಆಗ್ತಾನೆ ಪಿಳಿಪಳಿ ಕಂಡುಬಿಡ್ತಾನೆ ಕೃಷ್ಣ ರಕ್ಷಣೆ ಮಾಡಿಬಿಟ್ಟ ಗರ್ಭವನ್ನು ಅದಕ್ಕೆ ಪರೀಕ್ಷಿತ ರಾಜ ತಾಯಿ ಗರ್ಭದಲ್ಲಿ ದೇವರು ನೋಡೋದಂತ ಜೀವ ಪರೀಕ್ಷಿತ ರಾಜ ಅದಕ್ಕೆ ಒಳ್ಳೆ ಜಾಗ ಇರೋದಿಲ್ಲ ಉಳಿದವರಿಗೆ ಜನ್ಮಾಂತ ಸ್ಮರಣೆ ಬರುತ್ತೆ ಆಗ ಅನ್ಕೊಳ ಮಗು ಅನ್ಕೊಳ್ತದೆ ದೇಹಿನ್ನ ದೇಹ ವಿವರೇ ಜಠರಾಜ್ಞಾಸ್ತನ್ನು ಋಣೋತ್ತರ ಗೋಪವಚತ ಪರಿಷತಪ್ತ ದೇಹ ಈ ಚನ್ನಿತ್ಸತ ಗಣಯನ್ ಸ್ವಮಾಸಾನ್ ನೋಡು ಮಗು ಇನ್ನು ಕಾನ್ವೆಂಟಿಗೆ ಸೇರೇ ಇಲ್ಲ ಭಾಗವತ ಸ್ವಮಾಸಾನ್ ಗಣಯನ್ ಅನ್ಬಂದು ಬಂದು ಎಷ್ಟು ತಿಂಗಳು ಆಯಿತು ಕೌಂಟ್ ಮಾಡುತ್ತೆ ಮಗು ಅದನ್ನು ಕೇಳಿದ ಸ್ವಾಮಿ ನಾನು ಹೊರಗಡೆ ಹಾಕ್ಕೊಡಪ್ಪ ಏನು ಜ್ಞಾನ ಕೊಟ್ಟಿದೆಯಾ ಅನ್ನೋ ಭೂಮಿ ಬಂದ್ಬಿಟ್ಟು ಜ್ಞಾನ ಮರ್ತೋಗ್ಬಿಡುತ್ತೆ ಅದನ್ನು ಇಲ್ಲೇನು ಸಮಾಜ ಮಾಡು ಮಗು ಕೇಳಿರ್ತಾನೆ ನಮಗಿಂತ ಜ್ಞಾನ ಬಂದಿದೆಯಾ ನಡೆಯೋದಿಲ್ಲ ಕಾಲ ಬಂತು ಮಗು ಈಚೆ ಬಂದ್ಬಿಡು ಹೀಗೆ ವಿಷಯ ಹೇಳ್ಕೊಂಡು ಹೋಗ್ತಾನೆ ಬಾಲ್ಯವನ ಕುಮಾರಿ ಎಲ್ಲ ಆಯ್ತದನು ವೃದ್ಧಾಪ್ಯ ಬಂತು ಯಾರು ಕೇಳೋದಿಲ್ಲ ಗೃಹಪಾಲ ಇವಾಹರನ್ ಭಾಗವತ ಹೇಳ್ತಾನೆ ಒಂದು ನಾಯಿಗೆ ಅನ್ನ ಹಾಕ್ದೆ ಹಾಕ್ತಾರೆ ಅಷ್ಟೇ ಇದನ್ನು ಯಾರನ್ನು ಬೈತಲ್ಲ ಚೆನ್ನಾಗಿ ತಿಳ್ಕೊಬೇಕು ದುಡಿಯೋರು ಮಾತ್ರ ಗಂಡಿಸ್ಬೇಕು ಅದನ್ನೆಲ್ಲ ಅವನು ವೃದ್ಧನ ಅಂತ ಕೇಳೋರು ಗತಿ ಇಲ್ವಲ್ಲ ಅಂದರೆ ಏನು ಸಾಧನ ವೈರಾಗಿ ಬರುತ್ತೆ ನನಗೆ ಬರೋದಿಲ್ಲ ಕಂಠೋ ಗುರುಗರಾಯತೆ ಯಾರ ಬಗ್ಗೆ ದ್ವೇಷ ಇಲ್ಲ ಶಂಕರಾಚಾರ್ಯ ಈ ಮಾತನ್ನು ಅಂಗಂ ಗಳಿತಂ
ಫಲಿತಂ ಮುಂಡಂ ದರ್ಶನಹೀನಂ ಜಾತಂ ತುಂಡಂ ವೃದ್ಧೋಯಾದ ಗೃಹೀತ್ವಾದಂಡಂ ತದ ಪ್ರಮಿಂಚದ ಆಶಾಪಿಂಡಂ. ಶಂಕರಾಚಾರ್ಯ ಮಾತು ಎಷ್ಟು ಸರಿಯಿರ್ ನೋಡಿ, ಬೆಳಗ್ಗೆ ಬರೋದಿಲ್ಲ ಮಣ್ಣ ಒಂದೇ ಹೇಳ್ಬಿಟ್ಟು ಆಯ್ತಾ, ಇದೇ ತಿರುಗ್ತಾರೆ ಇನ್ನೂ ಏನೋ ಜನ ಆಗ್ತಾರೆ. ಇನ್ನು ತಿಳ್ಕೊಂಡಾದ್ರೂ ಕೂಡ ಜೀವನ ಅದನ್ನು ವೈರಾಗ್ಯ ಪಡೆಯಬೇಕಮ್ಮ. ಹೇಳಿದಲ್ಲ, ಒಂದು ಜನ್ಮ ಒಂದು ವಾರ ಅಲ್ಲ, 100 ಜನ್ಮ ಆದರೂ ಕೂಡ ಭಾಗದ ಪೂರ್ತಿ ಅರ್ಥ ಆಗಲ್ಲ. ನನಗಂತೂ ಆಗಿಲ್ಲ ಸ್ವಾಮಿ, ಪಂಡಿತರಿಗೆ ಸಂತೋಷ ಅಷ್ಟೆ. ಉಪದೇಶ ಮಾಡೋದು ಎಲ್ಲ ಕೇಳಿದ್ದಾನೆ, ಹೋಗ್ಬರ್ತೀನಮ್ಮ. ದೇವರು ಚಿಂತನೆ ಮಾಡಬೇಕದನ್ನು, ಗುರು ಉಪದೇಶ ಮಾಡಿರ್ತಾನೆ. ಕಪಿಲವಾಚ ಸಂಚಿಂತೆಯೇನ್ ಭಗವದ ಶರಣಾರವಿಂದಂ ವಜ್ರಂಕುಶಧ್ವಜ ಸರೋರುಗಲಾಂಚನಾಢ್ಯಂ ಉತ್ತುಂಗ ರಕ್ತಗರಸನಖ ಚಕ್ರವಾಲ ಜ್ಯೋತ್ಸ್ನಾಭಿ ಆಹತಮ ಹೃದಯಾಂಧಕಾರಂ ಯಚ್ಛವಚನ ಸ್ಮೃತ ಸರಿತ್ ಪರವರೋಧಕೇನ ತೀರ್ಥೇನ ಮೂರ್ಧನಿ ಅತಿ ಶಿವಶಿವೋ ಅಭೂತ್. ಬೆಳಿಗ್ಗೆ 4 ಗಂಟೆಗೆ ಹೇಳ್ಬೇಕು, ಶುಚಿಭೂತನಾಗಬೇಕು, ಪಾದ ಮೊದಲು ಮಾಡಿಕೊಂಡು ಸರಿಪರ್ಯಂತ ದೇವನ ಚಿಂತನೆ ಮಾಡಬೇಕು. ಒಂದೊಂದು ಅಂಗ ಭದ್ರ ನಿಲ್ಲಬೇಕಂತನೇ ಅವಸರ ಅವಸರ ಪಡಬಾರ್ದು. ಈಗ ಪಾದ ನಿಂತು ಸರಿ ಇನ್ಮೇಲೆ ಬಾರಪ್ಪ ಮೊಣಕಾಲು ಆಮೇಲೆ ತೊಳೆ ಚಿಂತನೆ ಸಮಗ್ರಂಗೆ ಚಿಂತನೆ ಮಾಡಬೇಕಂತ ವಿಷಯ ತಿಳಿಸಿದ್ದಾನೆ. ತಾಯಿ ನಮಸ್ಕಾರ ಮಾಡಿ ಹೋಗ್ಬರ್ತೀನಮ್ಮ. ಹೊರಟೇ ಬಿಟ್ರು ಇವತ್ತಿನ ದಾರಿ ಎಲ್ಲ ಹೋಗಿಲ್ಲ, ಕಪಿಲದೇವರು ಈಶಾಂತಿಕ್ಕೆ ಹೋಗಿ ಸಮುದ್ರಾದ ಪ್ರಾರ್ಥನೆ ಮಾಡಿದ್ದು. ಇವತ್ತು ಜಗತ್ತಿನ ಕಲ್ಯಾಣಕ್ಕೆ ಅಂತ ಇವತ್ತು ತಪಸ್ಸು ಮಾಡ್ತಾ ಕೂತಿದ್ದಾರೆ. ಯಾರು ನೋಡಿದ್ರು ನೀವು ಹೋಗಿದ್ರ ಅಂದರೆ ನಾಳೆ ಕೇಳ್ತೀರಿ ರಾಮಾಯಣ. ಸಗರ ಮಕ್ಕಳು ನೋಡಿದ್ದಾರೆ ಅದನ್ನು. ಏನು ಮಾಡಬೇಕು, ಇದೇ ಹೋತಿ ಈಗ ಹೆಣ್ಮಕ್ಳು ಮದುವೆ ಆಯಿತು, ಗಂಡ ಸನ್ಯಾಸ ತೊಗೊಂಡ್ಬಿಟ್ಟ, ಮಗ ಮನೆ ಬಿಟ್ಟು ಹೋಗ್ಬಿಟ್ಟ, ಯಾರು ಕೇಳ್ಬೋದು. ಸ್ವಾಮಿ ಏನು ಉಪದೇಶ ಮಾಡಿದ್ದ ಅದು ಚಿಂತನೆ ಮಾಡ್ತೇನೆ. ಸಮಸ್ತ ವ್ಯಸ್ತ ಚಿಂತೆಯ ಸಂಕಲ್ಪ ವಿಸ್ತಾರ ಅಂತ ಚಿಂತನೆ ಮಾಡ್ತಾ ಮಾಡ್ತಿದ್ದಾರೆ. ನೋಡೋದಿದ್ದಾರ ಭಕ್ತಿನ ಕೇಳಪ್ಪ, ದೇಹ ಬಿದ್ದೋ ದೇಹ ಹೋಗುತ್ತೆ, ದೇಹ ಬಿದ್ದೋಗ್ತು ಒಂದು ದಿವಸ ಯಾರು ಸಂಸ್ಕಾರ ಮಾಡಬೇಕು. ಹೆಣ್ಮಕ್ಳ ಜ್ಞಾನ ಇಲ್ಲ ಅಂತಾರಲ್ಲ, ಅವನು ನಮಗೂ ಬುದ್ಧಿ ಇಲ್ಲ ಅಷ್ಟೇ. ಅದನ್ನು ಎಂತ ಯೋಗ ಸಿದ್ಧ ಪಡೆದ ವ್ಯಕ್ತಿ ಕಾಲಾಂತರದಲ್ಲಿ ಆ ದೇಹ ನದಿಯಾಗಿ ಹರಿಯಿತು ಅಂತ ಹೇಳ್ತು ಭಾಗವತ. ಈ ಸಮುದಾಯ ಎಲ್ಲೂ ಇಲ್ಲ, ಎರಡೇ ವಿಶ್ವಾಮಿತ್ರ ಸಹೋದರಿ ಸತ್ಯವತಿ ಅಂತ ಅವಳೇ ಕೌಶಿಕೆ ನದಿ ಅಂತ ಆಗ್ತಾಳೆ. ಅಲ್ಲ ದೇಹ ನದಿ ಆಗ್ತಂದ್ರೆ ಏನ ಸಾಧನೆ ಅಂತ ಹೆಸರು ನಂಜನಗೂಡು ಕಪ್ಪಲ ಅಲ್ಲ, ಅದಕ್ಕೆ ವ್ಯಾಖ್ಯಾನ ಮಾಡ್ತಾರೆ ವಿಜಯದ್ವಿಜಯದಲ್ಲಿ. ನೀವು ಅಲ್ಲಿಗೆ ಹೋದ್ರೆ ಹೇಳಿ ಮಾತಸ್ತು ಕಪಿಲಸ್ಯ ಆದ್ಯ ಸಂಕಲ್ಪ ಮಾಡುವಾಗ ಈ ರೀತಿ ಮಾಡಿ ಅಂತ ಹೇಳ್ತಾನೆ. ಅಂತ ಉತ್ತಮ ಗತಿ ನಮ್ಮ ಹೊಸ ಕಪಿಲ ಅಂತ ಸ್ನೇಹ ಜ್ಞಾನ ಕೊಡೋ ರೂಪ ಕಪಿಲ ದೇವರು ಚಿಂತನೆ ಮಾಡಬೇಕದು. ಎಂಥ ಕ್ಷೇತ್ರ ಮಾತ್ರಗೆ ಯಾತ್ರೆ ಮಾಡಿದ್ವಿ, ಮನುಷ್ಯ ಹುಟ್ಟಿದ ಅಪರಾಧ ಮಾಡೋದಲ್ಲ, ತಾಯಿ ಗರ್ಭದಲ್ಲಿ ಅಪರಾಧ ಮಾಡ್ತಾ ಅಂತ ಹೇಳ್ತಾರೆ. ಅದನ್ನು ಆಗಲೇ ಹೇಳಿದ್ನಲ್ಲ, ಮಗು ಹೇಗೆ ಬದುಕಿದೆ ಗೊತ್ತಾಗುತ್ತೆ, ಮೂಮೆಂಟ್ ತಾಯಿ ಗೊತ್ತಾಗುತ್ತೆ, ಕಾಲಲ್ಲಿ ಒದೆಯತ್ತಂದು ಗರ್ಭ ಅದು ಅಪರಾಧ ಅಂತ ಹೇಳ್ತಾರೆ. ನೋಡಿ ಎಲ್ಲಿಗೆ ಹೋಗ್ಬೇಕು, 16 ಬಂಡ ಪ್ರಧಾನ ಮಾಡಿಸ್ತಾರೆ ಮಾತೃಗಾಯದಲ್ಲಿ, ಕಣ್ಣು ನೀರು ಬರುತ್ತೆ. ಅದನ್ನು ನಿಮ್ಗೆ ಅರ್ಥ ಗೊತ್ತಿಲ್ಲ ಪರವಾಗಿಲ್ಲ, ಅದನ್ನು ಏನು ಪೆಂಡಂ ದದಾಮಿಕಂ ಯಾರಪ್ಪ ಮಗನೇ, ಅವ್ರು ನಿಮ್ಮ ಅಮ್ಮನ ಹೊಟ್ಟೆಯಲ್ಲಿ ಕಾಲಲ್ಲಿ ಒದ್ದೆ ಅಲ್ಲ, ಅದು ಪೆಂಡ ಪ್ರಧಾನ ಮಾಡಿ ತಾಯಿರು ತೀರಿಸಕ್ಕಂತ ಎಲ್ಲರೂ ಎಷ್ಟು ಜನ ಕಳಿಬೇಕು. ಗೋವಿಂದ ವ್ಯಾಖ್ಯಾನ ಮಂಗಳಕರ ಮುಂದಿನ 3 ಜನ ಮಕ್ಕಳು ಅಂತ ಹೇಳಿದ್ವ, ಆಕೋತಿ ಇವತ್ತೆ ಪ್ರಸೂತಿ. ಆಕೋತಿಯನ್ನು ಋಷಿಕರು ಕೊಟ್ಟರು, ಯಾರು ಅವತಾರ ಮಾಡಿದ ದೇವತೆ ಕಥೆ ಹೇಳಿ. 3ನೇ ಪ್ರಸೂತಿ ದಕ್ಷಿಣ ಕೊಟ್ಟು ಲಗ್ನ ಮಾಡಿದ, ಅವಳಿ ಮಗಳಾದರು ಅವಳೇ ಸತಿ ಅಂತ. ಸತಿ ಈಶ್ವರ ಲಗ್ನ ಮಾಡ್ಕೊಂಡು ಕೂಡ 6 ಜನ ಮಕ್ಕಳಾಗಲಿಲ್ಲ, ದೇಹ ತ್ಯಾಗ ಮಾಡಿದ್ರು ಅಂತ ಹೇಳ್ಬಿಟ್ಟು. ಮುಂಚೆ ಒಂದು ಸಣ್ಣ ಒಂದು ವಿಷಯ, 9 ಜನ ಮಕ್ಕಳು ಅಂತ ಹೇಳಿದೆ ಕರ್ದಮರಿ, ಅದರ ಅನಸೂಯ ಅಂತ ಒಬ್ಬ ಮಗಳು, ಅವಳು 10 ವರ್ಷಗಳು ಕೊಟ್ಟಿದ್ದಾಳೆ. ಅತ್ತರಿ ಅಂದ್ರೇನು, ಅನಸೂಯ ಅಂದ್ರೇನು, ಮೂರು ಬಿಟ್ಟವನು ಅಂತಲ್ಲ, ನಮ್ಮಂಥವ್ರಿಗೆ ಅಷ್ಟೇ, ನಾವೆಲ್ಲ 3 ಬಿಟ್ಟು ಬಿಡ್ತೀವಿ. ಕಾಮ ಕ್ರೋಧ ಲೋಭ 3, ಇದನ್ನು ಆ ಅಂದ್ರೆ ಇಲ್ಲ, ಯಾರು 3 ಬಿಟ್ಟಿದ್ರೆ ಅವನು 10 ರೀ, ನಮ್ಮ ಆಗೋ 10 ವರ್ಷಗಳು ಅವ್ರು ಮಾತ್ರ ಅಲ್ಲ, ಇನ್ನು ನಾವು ಕಾಮಕ್ರೋಧ ಬಿಡ್ತೀವಿ ನಾವು 10 ವರ್ಷಗಳೇ. ಅನಸೂಯ ಆ ಅಂದ್ರೆ ಸಂಸ್ಕೃತಿ ಇಲ್ಲ ಅಂತ ಅರ್ಥ, ಇನ್ನೊಬ್ಬರು ಅಸೂಯೆ ಯಾರು ಪಡೋದಿಲ್ಲೋ ಅವರೆಲ್ಲರೂ ಅಸೂಯೆ.
ಅನಸೂಯ ಗಂಡಸರಿ ಅನಸೂಯಂತ ಹೆಸರಿಡ್ಬೋದು. ಹಾಗಿದ್ದಾಳೆ ಮಹಾತಾಯಿ. ರಾಮಾಯಣದಲ್ಲಿ ಕೇಳ್ತೀವಿ, ನಿರ್ಮಲಿಂದ ಅಂತ ನದಿ ತೀರ ತಪಸ್ ಮಾಡಿದ್ದ, ತುಂಬ ದರ್ಶನ ಆಗೋಯ್ತು. ಗರುಡಾರ್ಢ ಪರಮಾತ್ಮ, ಹಂಸಾರ್ಢ ಬ್ರಹ್ಮದೇವರು, ನಂದಿವಾಹನ ರುದ್ರ ಕೇಳ್ತಾರೆ ಅವರು. ನಾನು ಕರೆದು ಒಬ್ಬನ್ನ ಮೂರು ಜನಕ್ಕೆ ಬಂದ್ರಿ ಅಂತ ಕೇಳ್ತಾರೆ ಹತ್ತು ವರ್ಷಗಳು. ನಮ್ಗೆ ಯಾರು ದರ್ಶನ ಕೊಡೋದೇ ಏನಪ್ಪ ಗೊತ್ತಿ, ನಿಮ್ಮ ಮನಸ್ಸಲ್ಲಿ ಏನಿತ್ತು? ಬ್ರಹ್ಮನಲ್ಲಿ ದೇವರೂಪ ಏನು? ಬ್ರಹ್ಮಣಿ ಬ್ರಹ್ಮರೂಪ ಶಿವರೂಪಿ ಶಿವಯಸ್ಥಿತ. ಬ್ರಹ್ಮಾಂತದ ರೂಪ ಇದೆ ಬ್ರಹ್ಮನಲ್ಲಿ, ವೃದ್ಧನ ಶಿವಾಂತದ ರೂಪವಿದೆ ಸಾಕ್ಷಾತ್ ಪರಮಾತ್ಮ. ಪೂಜೆ ಮಾಡಲು ಹತ್ತು ನಿಮಿಷಗಳು ಅನ್ಸಯ್ಯ. ಏನು ಬೇಕು ಅಂದರೆ ನೀನು ನಗ್ನಳಾಗಿ ಊಟ ಬಡಿಸ್ಬೇಕು ಅಂತ ಕೇಳಿದ್ರು ನಾಳೆ ಬರ ಎಲ್ಲರೂ ಬರ್ತಾ. ಆಗ ಅನ್ಸಯ್ಯ ನಗ್ನಾದಂಥದ್ದನ್ನೆಲ್ಲ ತೀರ್ಥ ಪರೋಕ್ಷ ಮಾಡಿದಂತೆ, ಮೂರು ಜನ ದೇವತೆಗಳು ಮಕ್ಕಳಾಗ್ಬಿಟ್ಟಿದ್ದನ್ನೆಲ್ಲ ಆಗಲೂ ಸನ್ನಿಪಾನ ಮಾಡಿ ಅಡಕ್ಕೆ ಯಾವ ಜನತ ಕತೆ ಎಷ್ಟು ತಮಸ್ಸು ಆಗುತ್ತದೆ. ಭಾಗದ ಪ್ರಮಾಣ ಇಟ್ಟು ಹೇಳಬೇಕು ನೀನು. ಇದು ಹತ್ತು ನಿಮಿಷಗಳ ಆಖ್ಯಾನ. ದಕ್ಷಿಣ ಹೆಂಡತಿ ಪ್ರಸೂತಿ ಲಗ್ನ ಮಾಡೋದು ನನ್ನ ಸತಿಯನ್ನು ಕೊಡಲಿ. ಎಲ್ಲ ದೇವತೆಗಳು ಬಂದುಬಿಟ್ಟಿದ್ದಾರೆ ಅದನ್ನು ದಕ್ಷಿಣ ಪ್ರವೇಶ ಮಾಡಿದಾಗ ಹೇಳಿ ದಕ್ಷ ಬಂದುಬಿಟ್ಟ ನಿಂತ್ಕೊಂಡ್ಬಿಟ್ಟೆ ಎಲ್ಲರೂ ಅದನ್ನು ಅಳಿಯ ಅಲ್ಲ ಇದ್ದಾನೆ ರುದ್ರ ನಿಂತ್ಕೊಳ್ಳಿಲ್ಲ ನೋಡ್ತಾನೆ. ನನಗೆ ಯಾರ ಬಗ್ಗೆ ದ್ವೇಷ ಇಲ್ಲ ಜನಗಳೇ, ನಾ ಮನ್ಸರ ಅದು ಆ ಸಭೆಯಲ್ಲಿ ಹೇಗೆ ಬಿಹೇವಿಯರ್ ಬಗ್ಗೆ ಹೇಳ್ತೀನಿ ಅಷ್ಟೇ ಇದನ್ನು ಚೆನ್ನಾಗಿ ಕೇಳಿ. ನನ್ನ ಅಳಿಯ ರುದ್ರ, ನಾನು ಮಾವ ಬಂದಿದ್ದೆ ಗೌರವ ಮಾಡಬೇಕು ನಮಸ್ಕಾರ ಮಾಡಬೇಕು ಎಲ್ಲ ಶೂದ್ರ ವಿಷದಿಂಗಿರ ಶೂದ್ರಂಗೆ ವಿದ್ಯೆ ಹೇಳ್ಕೊಂಡ್ರೆ ನಾನು ಮಾಡಬಾರ ಕೆಲಸ ಮಾಡಿಬಿಟ್ಟೆ. ಮಗನ ಕೂಡ ಇಷ್ಟ ಏನಿಲ್ಲ ನಮ್ಮಪ್ಪನ ಬಲವಂತ ನೋಡು. ಮನುಷ್ಯ ಕೋಪದ ಕೈಯಲ್ಲಿ ಮನಸ್ಸು ಕೊಟ್ಟ ಅಂತ ಕೇಳಿದರೆ ರುದ್ರ ಬೈದ ಬ್ರಹ್ಮದೇವರ ಬೈತಾನೆ. ಒಂದು ಮನೆ ಗತಿ ಇಲ್ಲ, ಉದ್ರ ಬಟ್ಟೆ ಗತಿ ಇಲ್ಲ, ಸ್ವಶಾನದಲ್ಲಿರ್ತಾನೆ, ಯಾವುದೋ ಚರ್ಮ ಸುತ್ಕೊಂಡಿರ್ತಾನೆ, ಹಾವು ಹಾಕ್ಕೊಂಡಿರ್ತಾನೆ. ಹೌದು ಅಸಖ್ಯ ಅದು ನೋಡು ಎಲ್ಲಿಗೆ ಹೋಗ್ತಾನೆ. ದೇವೇರು ದೇವಗಣ ಅಧಮ ಅನ್ಬಿಟ್ಟಾನೆ. ಇವನಿಂತ ಅಯೋಗ್ಯನೇ ಸರ್, ಯಾರೂ ಇಲ್ಲ ಲೋಕದಲ್ಲಿ ರುದ್ರನಿಂದ. ನನ್ನ ಯಾರು ನೀವು ಯಜ್ಞದಲ್ಲಿ ಆಹುತಿ ಕೊಡ್ಕೊಡು ನೀನು ಮಾತೇ ಆಡಲಿರ್ತೇವ್ರು. ಅಲ್ಲೇ ಎರಡು ಪಾಠ ಆಗೋಯ್ತದೆ. ಹುಡುಗರು ಋಷಿಗಳು ರುದ್ರ ಗಣಗಳು ಅಲ್ಲೇ ಜಗಳ ಶುರುವಾಯ್ತು. ಏಯ್ ಏನು ಗೊತ್ತು ರುದ್ರನ ಬಗ್ಗೆ ಏನು ಹೇಳ್ದೇನೆಲ್ಲ ಶಾಸ್ತ್ರ ಮಹಾನಿಯಮ ಅಂತಿದೆ ಗೊತ್ತಾ ಏನಾದ್ರು ನಿನಗೆ ತಾತ್ಪರ್ಯ ಕೊಡ್ತು. ಏನು ಮಹಾನಿಯಮ? ಇಂಥ ಒಂದು ದೊಡ್ಡ ಮಟ್ಟದಲ್ಲಿ ಇರ್ತಕ್ಕವರಿಗೆ ಇದು ಮಾಡು ಬೇಡ ಅಂತ ನೀವು ಅನುಸರಿಸೋದಿಲ್ಲ. ಅದು ಹರಿಪ್ರೀತ ಕರ್ಮ ಮಾಡ್ತಾರೆ, ಅವ್ರಿಗೆ ಪಾಪ ಬರೋದಿಲ್ಲ. ಇದು ದೊಡ್ಡ ಸ್ಥಾನ ರುದ್ರ ಸ್ಥಾನ. ನಿಂಗೇನು ಗೊತ್ತದೇನೆಲ್ಲ ರುದ್ರ ನಿಂದ ಮಾಡಿದೆ ನೀವು ದಕ್ಷೋ ಬಸ್ಸಮಕ್ಕೋ ಆಚಾರ ಅಂತ ಜಾಗ್ರತೆ ನಿನಗೆ ಮೇಕೆ ತಲೆ ಬರಲಿ ಶಾಪ ಕೊಟ್ಬಿಟ್ಟು ಇನ್ನೊಂದು ಗೊಪ್ಪ ಏನ್ರಿ ಬೈತಿದ್ದಾರೆ ನೀವು. ಇನ್ಮೇಲೆ ಬ್ರಾಹ್ಮರು ಬರ್ತಾ ಬರ್ತಾ ಯಾಚನೆ ಮಾಡಿ ಜೀವನ ಮಾಡಬೇಕದನ್ನು, ಭಿಕ್ಷೆ ಎತ್ತಬೇಕದನ್ನು, ಮಂತ್ರ ಮಾರ್ಕೋಬೇಕದನ್ನು. ಭಾಗವತ ಎಲ್ಲ ಈರುಳ್ಳಿ ಬೆಳಿತು ಬದುಕಬೇಕು ಸರ್, ತಿನ್ನಬೇಕು ಅಂತ ಅರ್ಥ ಅಲ್ಲ, ಶಾಪ ಕೊಟ್ಟಿದ್ದಾನೆ ನಿಮಗೆಲ್ಲ. ಈಗೆಲ್ಲ ಆದೇನ ನಾಥ ನಾಥ ಅಂತ ಹೇಳ್ತಾನೆ ಅದು ಆದ ಚುಂಚಂಗಿರಿ ಭೈರವ ನಿಮಗೆಲ್ಲ ಯಜಮಾನಾಗಿ. ನೀವೆಲ್ಲ ವೀರಶೈವರು ಆಗಬೇಕಾದ್ರೆ ಮುಂದೆ ಬರುತ್ತೆ ನಿಮಗೆಲ್ಲ ಮಂಡಲ ಒಂದು ದೀಕ್ಷೆ ಮಂಡಲ ಅಂತ ದೀಕ್ಷೆ ನಿಮಗೆ ಭೈರ ಆರಾಧ್ಯ ದೇವನಾಗಿ. ಏನಪ್ಪ ಯಜ್ಞಕ್ಕೆ ಬಂದರೆ ಏನು ಜಗಳ ಹಾಕಲ್ಲ ಶಾಪ ಬೇಸರಾಗೋದು. ಯಜ್ಞ ಹೇಗೋ ಮುಗಿದು ಇವನಿಗೆ ಆಧಿಪತ್ಯ ಕೊಟ್ಟು ಇನ್ನೂ ಅದಕ್ಕೆ ದುರಂಕಾರ ಬಂದು ಇವನಿಂದ ಯಜ್ಞ ಶುರು ಮಾಡ್ದ.
ಎಲ್ಲರಿಗೂ ಹೇಳಿ ಕಳಿಸ್ತಾ, ತನ್ನ ಮಗಳಲ್ಲಿ ನಾನು ಫೋನ್ ಕೂಡ ಮಾಡಲಿಲ್ಲ. ಇಲ್ಲಿ ವಿಮಾನದಲ್ಲಿ ಇವ್ರ ಮನೆ ಮೇಲೆ ಹೋಗಬೇಕು, ಕೈಲಾಸ ಮೇಲೆ. ಸತ್ಯಕ್ಕೆ ಗೊತ್ತಿಲ್ವ, ಮಧ್ಯ ಪ್ರೇರಿಸಲು ಪಾರ್ವತಿ ದೇವಿ, ತಪ್ಪು ತಿಳ್ಕೊಬಾರ್ದು ಅದನ್ನೆಲ್ಲ. ಇದೆಲ್ಲ ದೇವತೆಗಳು ಮಾಡೋ ನಾಟಕ. ಅದನ್ನು ಕೊನೆ ಕಂದಲ್ಲಿ ಕೇಳ್ತೀನಿ. ಕಲಿಯುಗದಲ್ಲಿ ಬರ್ತಾ ಬರ್ತಾ ಹೆಣ್ಮಕ್ಕಳಿಗೆ ತವರು ಮನೆ ಕಡೆ ಅಭಿಮಾನ ಜಾಸ್ತಿ ಇರುತ್ತೆ, ತಪ್ಪು ಅಂತಲ್ಲ ಅರ್ಥ, ಕಣ್ಣನ ಕಡೆ ಗೌರವ ಕೊಡೋದಿಲ್ಲ. ಅಲ್ಲ, ಪ್ರೇರಣೆ ಮಾಡಿದರೆ ಮಹಾತಾಯಿ ಗೌರಿ, ಇವರು ಚೈತ್ರನಾಗಿ ಗೌರಿ ಪೂಜೆ ಮಾಡ್ತಾರೆ ಅಂತ ಪೂರ್ತಿಯಾಗಿ. ಏನು ಎಲ್ಲ ಹೊರಟ್ರಿ, ನಿಮ್ಗೆ ಗೊತ್ತಿಲ್ಲ ನಮ್ಮ, ನಿಮ್ಮ ತಂದೆ ಮನೆ ಲಗ್ನ ಸರ್ ಅಂತ ಇಲ್ಲಿ ಬಿಟ್ರಲ್ಲಿ ಮಾಡೀನಿ ಸ್ವಾಮಿ. ಏನು ತಂದೆ ಮನೆ ಲಗ್ನ ಹೋಗ್ತೀನಿ, ಯಾರು ಕರೆದಾನೆ ನಿನ್ನ? ಯಾಕೆ ಸ್ವಾಮಿ, ಮೂರು ಮಂದಿ ಮನೆಗೆ ಕರೆದಿದ್ರೆ ಹೋಗ್ಬೋದಂತೆ. ಯಾರ ಮನೆಗೆ? ಗುರುಗಳ ಮನೆಗೆ, ದೇಹ ಕೊಟ್ಟ ತಂದೆ ಮನೆಗೆ, ಗಂಡನ ಮನೆಗೆ ಕರೆದಿದ್ರೆ ಹೋಗ್ಬೋದು ಅಂತೇನು. ತವ್ರ ಮನೆಗೆ ಹೋಗಿರ್ತಾಳೆ. ಅಕಸ್ಮಾತ್ ಫಂಕ್ಷನ್ ಫಿಕ್ಸ್ ಆಯಿತು, ಗಂಡ ಫೋನ್ ಮಾಡಲಿಲ್ಲ, ಇವಳು ಗೊತ್ತ ತಾನು ಹೋಗ್ಬೇಕು ನಿನ್ನ ಮನೆ ಅಲ್ವಾ, ಗಂಡ ಕರಿಬೇಕು ನಿನ್ನ. ತಯೋರಿತಂ ಶೋಭನಮೇವ ಶೋಭನೆ, ಹೆಂಡತಿ ಗೊತ್ತಿರೋ ಧರ್ಮ ಸೂಕ್ಷ್ಮ ಗಂಡನ ಗೊತ್ತಿಲ್ವಾ? ಹೇಳಿದ ಒಪ್ಕೊತೀನಿ ಇಲ್ಲ ಅಂತ ಅನಿಸ್ತಿ. ಆದರೆ ನಾವು ಹೋದರೆ ಅವ್ರ ಗೌರವ ಕೊಡೋದು ನಿಮ್ಗೆ ಅಷ್ಟೇ. ಅದನ್ನು ಈ ಆಚಾರ ಊಟಕ್ಕೆ ಹೇಳಿರಲ್ಲ, ಯಾಕೆ ಬಂದ್ರೆ ಇವರು ಅನ್ಬಾರ್ದು. ಬನ್ನಿ ಸ್ವಾಮಿ, ನಾನು ಮರ್ತೋ ಕರಿಬೇಕನ್ನು. ಸ್ತ್ರೀ ರೀತಿಯಲ್ಲಿ ತೋರಿಸ್ತಾರೆ ಅಷ್ಟೇ. ನೋಡಿ, ನಮಗೆಲ್ಲ ಗೊತ್ತು, ಸುಮ್ಮನೆ ರೀ. ಯಜ್ಞಕಾಲ ನಮ್ಮ ತಂದೆ ಬಂದಾಗ ಯಾಕೆ ನೀವು ಗೌರವ ಮಾಡಲಿಲ್ಲ, ನಿಮ್ದು ಅಪರಾಧ ಅಲ್ವೋ, ಮಾವನ ಗೌರವ ಕೊಡಬೇಕಾಯ್ತು ಅಲ್ವೋ. ನೋಡಿ, ಚೆನ್ನಾಗಿ ತಿಳ್ಕೊಬೇಕಿದ್ದಾನೆ. ನೋಡಿ ಸತಿ, ಯಾರಿಗೆ ಗೌರವ ಮಾಡಬೇಕು ಅದನ್ನೆಲ್ಲ? ದೇಹಕ್ಕೂ ಜೀವನಿಗೂ. ಕಣ್ಣಿಗೆ ಕಾಣಿಸೋ ದೇಹ ಇದು ಜಡ, ಇವ್ರು ನಾಳೆ ಸಡ್ ಬೂದಿ ಆಗುತ್ತೆ, ಇದಕ್ಕೆ ಗೌರವ ಕೊಡಬೇಕು ಅದನ್ನೆಲ್ಲ. ರುದ್ರವಾಚ ಪ್ರತ್ಯುದ್ಗಮ ಪರಿಶ್ರಯಣ ಅಭಿವಂದನ ವಿಧೇಯತೆ ಸಾಧಮಿತ ಸುಮಧ್ಯಮೇ ಪ್ರಾಜ್ಞೆ ಪರಸ್ಮೈ ಪುರುಷಾಯ ಚೇತಸ ಗುಹಾಶಯವ ನ ದೇಹ ಮಾನಿನೇ. ನಮಗಿದೆಲ್ಲ ಗೊತ್ತೇ ಆಗೋದನ್ನು. ಏನೋ ಗೌರವ ಮಾಡಿಬಿಟ್ಟು ಜಾರತಾ ಶಾಲು ಹೊಸ್ಬಿಟ್ಟು ಬಂಗಾರ ತಂಡ ಯಾರಿಗೆ ಮಾಡಿದ್ದು? ಬೈದರು, ಯಾರು ಬೈದಪ್ಪ? ಅಭಿಮಾನ ಹೋಗ್ಬೇಕು. ನಾಳೆ ಕೇಳ್ತೀರಿ ಜಡ ಬರ್ತಾರ ಕತೆ. ನನಗೆ ಬಹಳ ಆದ್ರೆ ನನಗೆ ಅವರು ಮಾರ್ಗದರ್ಶಿ ತಿಳ್ಕೊಂಡಿದ್ದೀನಿ. ಯಾರು ಗೌರವ ಮಾಡಬೇಕು ಅದನ್ನು? ನಿಂತು ನಮಸ್ಕಾರ ನನಗೆ ಮಾಡೋದು ನೀವು ದೇಹದಲ್ಲಿ ಪರಮಾತ್ಮ ತಿಳ್ಕೋಬೇಕು. ಅದನ್ನು ನಾನು ನಮಸ್ಕಾರ ಮಾಡಿದೆ ನಿಮ್ಮಪ್ಪನಿಗೆ, ತಿಳ್ಕೊಳ್ಳಿ ಯೋಗ್ಯತೆ ಇಲ್ಲ. ನಿಮ್ಮಪ್ಪ ಬಂದಾಗ ನನ್ನ ಗುರುಗಳು ಬ್ರಹ್ಮದೇವರಿದ್ದರು, ದೇವರನ್ನು ಕಾಣಬೇಕಾದರೆ ಸತ್ತುಗಳು ಹೆಚ್ಚಾದ ಕಡೆ ಕಾಣಬೇಕದನ್ನು. ಬ್ರಹ್ಮದೇವರು ಸಾತ್ವಿಕ ಮಹಾನುಭಾವ, ನನಗೆ ಗುರುಗಳು, ಅಲ್ಲಿ ದೇವರನ್ನು ಚಿಂತನೆ ಮಾಡ್ತಾ ಇದ್ದೆ. ನಿಮ್ಮಪ್ಪನಿಗೆ ನಾನು ಮಾನಸಿಕ ನಮಸ್ಕಾರ ಮಾಡಿ ತಿಳ್ಕೊಳ್ಳೋ ಯೋಗ್ಯತೆ ಅವನಿಗೆಲ್ಲ. ನೋಡು ಹೇಳ್ತೀನಿ ಚೆನ್ನಾಗಿ ಹೇಳ್ತಾನೆ. ಕಡ್ಡಿ ಮೇಲೆ ಕೈ ಕೊಟ್ಟು ಹೋಗ್ಲಿ ಹೋಗಬೇಡ ಹೋಗಬೇಡ ಅಂತ ಹೋದ್ರೆ ಪ್ರಾಣ ಬಿಡಬೇಕಾಗ್ತೀನಿ. ಪಟ್ಟೆ ಬಿಟ್ಟು ಸತ್ಯದೇವ್ ನೋಡ್ಬೇಕು, ಕರ್ಕೊಂಡು ಹೋಗ, ನಮ್ಗೆ ಅವಮಾನ ಆಗುತ್ತೆ. ನಂದಿ ಮೇಲೆ ಕುಡ್ಸೋದು ಕರ್ಕೊಳೋದು ಹೆಂಗೆ ನಡೀತಾರೆ? ಇಂದ್ರಾಯ ಸ್ವಾಹ ಸೂರ್ಯ, ತಮ್ಮ ಅರುದ್ರ ಹೃದಯ ಹೆಸರೇ ಇಲ್ಲ ಅದನ್ನು. ತಾಮಾಗಂಧ ತನ ಕಷ್ಟನಾದ್ರಿಯದು, ಅಪ್ಪ ನೋಡಿದ ತಾಯಿ ನೋಡಿದ ತಲೆ ಮುಗಿಸು. ಮನೆ ಮಗಳು ಬಂದರೆ ಕರಿಬೇಕು ಅನ್ನೋ ಜ್ಞಾನ ಇಲ್ವಾ? ಜನ್ಮ ಕೊಟ್ಟ ತಂದೆಗೆ ಇವ್ರಿಗೆ ಹೆದರಿಕೆ, ತಂದೆ ನೋಡಿ ತಲೆ ಬಗ್ಗಿಸು. ಇನ್ನು ಅವಮಾನ ಬಗ್ಗೆ ಎದಕ್ಕಿಂತ ತವ್ರ ಮನೆ ಬಂದರೆ ಅಪ್ಪ ನೀವು ಸಜ್ಞೆ ಸಾಕದನ್ನೆಲ್ಲ ಸಭೆಯಲ್ಲ ಡಂಗಾಗೋಯ್ತು ಹಾಗೆ ಇದ್ದೀನಿ. ಏನು ಗೊತ್ತು ನಿಮ್ಗೆ ವೃದ್ಧವ್ರ ಬಗ್ಗೆ ಅದನ್ನೆಲ್ಲ? ನನಗೆ ಬರೀ ನೀನು ಫೋಮ್ ಕೊಂಡು ಮಾಡಿ ಯಜ್ಞ ಮಾಡಿದ್ದು ಮಾಡ್ತು, ಪಾಪ ಖರ್ಚು ಮಾಡಿದ್ದು ಖರ್ಚು ಮಾಡಿ. ಎರಡು ಮಾರ್ಗ ಅರ್ಚನೆ ಆದ ಮಾರ್ಗ ಧೂಮ ಮಾರ್ಗ ಅಂತ. ನೀವು ಬರೀ ಧೂಮ ಹೊಗೆ ಕೊಂಡು ಕೂತಿದ್ದೆ ಅಷ್ಟೇ ಇದ್ದೀನಿ, ಅದು ಅವನ ಬಗ್ಗೆ ಗೊತ್ತಿಲ್ಲ ನನಗೆ ಸರ್ವತಃ. ಅದನ್ನು ದೊಡ್ಡ ತದ್ದು ಉಪದೇಶ ಮಾಡ್ತಾನೆ. ಮಹಾಭಾರತದಲ್ಲಿ ದ್ರೌಪದಿ ಮಾಡೋ ಉಪನ್ಯಾಸ ಇಲ್ಲಿ ಸತಿ ಪಂಡಿತ ನಡ್ಕೋಬೇಕು ಹಾಗೆ ಅದನ್ನು ಸಭೆ ನಡ್ಕೋತ ಹಾಗೆ ಅದನ್ನು ನೋಡು ಎಷ್ಟು ಹೇಳಿದ್ರು ಅಷ್ಟೇ ಇದ್ದೀನಿ. ನಮ್ಮ ಯಜಮಾನ್ ಹೋಗಬೇಡ ಅಂತಂದರು, ಇಲ್ಲಿ ಬಂದೆ ಅವಮಾನ ಆಗಿದೆ. ಮನೆಗೆ ಹೋದರೆ ದಾಕ್ಷಾಯಿಣಿ ಅಂತಾರೆ, ಸಾಕು ದಕ್ಷಿಣ ಮಗಳೇ ಮಗಳಾತ್ ಮಾಡಿಸ್ಕೊಂಡ್ಬಂದೆ ಅಂತ. ಎಲ್ಲಿ ಧರ್ಮಕ್ಕೆ ವಿರೋಧ ಬರ್ತಾ ಇದೆಯೋ, ಎಲ್ಲಿ ದೇವ್ರ ದೋಷ ನಡೀತಾ ಇದೆಯೋ, ನಾವು ಅದನ್ನು ಫೈಟ್ ಔಟ್ ಮಾಡಬೇಕದನ್ನು. ನಾನು ಹೇಳಿದೆ ಕೇಳಲಿಲ್ಲ, ಯುದ್ಧ ಮಾಡಲ್ಲ ನಿಮ್ಮ ಜೊತೆಯಲ್ಲಿ, ಅದನ್ನೆಲ್ಲ ಏನು ಮಾಡಬೇಕದನ್ನು. ಅರಿಯದೇ ತಿಂದ ಅನ್ನಕ್ಕೆ ವಮನವೇ ಪ್ರಾಯಶ್ಚಿತ್ತ ಅಂತ ಅರ್ಥ. ಏನು ಮಾಡಬೇಕೀಗ?
ದೇವಬಿಡದೆ ಪ್ರಾಶ್ಚಿತ. ಇದರ ಕೇಳಪ್ಪ ಚರಿತ್ರೆ, ಅಮ್ಮನವರು ಉತ್ತರಕ್ಕೆ ಅಭಿಮುಖ ಮಾಡಿದ್ರು. ಸ್ತ್ರೀಯರು ಹುಟ್ಟಿದ ಸೀರೆ ಮೇಲೆ ಒಂದು ಸೀರೆ ಹೊದೇಬೇಕು ಅಂತ ಶಾಸನ ಇದೆ. ಇವನು ಪ್ರಶ್ನೆ, ಒಳ್ಳೆ ಮಾತ್ರ ಆಚಾರೆ, ಈ ಸೀರೆಯನ್ನು ಮುಟ್ಟೋದು ಕಡಿಮೆ ಇಲ್ಲ, ಎಲ್ಲ ಪ್ಯಾಂಟ್ ಹಾಕೊಂಡಿರ್ತಾನೆ, ಯಾರನ್ನು ತಿಳಿವೆ ಗೊತ್ತಾಗ. ನೋಡಿ ಸತ್ಯದೇವರು ಮಾಡಿದ್ದಾರೆ, ಅವನು ಒಂದು ಸೀರೆಯನ್ನು ಹೊದ್ಕೊಂಡ್ಬಿಟ್ರು. ಇಲ್ಲಿ ಏನು ಸುಳ್ಳು ಕತೆ ಹೇಳ್ತಾರೆ, ಅಗ್ನಿ ಅಗ್ನಿ ಮುಂಡ ಬೀಳಲಿಲ್ಲ, ಬಿದ್ದರೆ ಆತ್ಮಹತ್ಯೆ ಆಗ್ತಿತ್ತಾನೆ. ತಮ್ಮಲ್ಲಿ ಅಗ್ನಿ ಇಲ್ವಾ? ಲೈಫ್ ಚಿಂತನೆ ಮಾಡಿ. ಲೈಫ್ ಚಿಂತನೆ ಅಂದ್ರೇನು? ನಾನು ನಮ್ಮ ಪತಿ ಹೃದಯವರ ಅಧೀನ, ಆ ಹೃದಯವರು ಭಾರತೀಯ ಸರತ ಅಧೀನ, ಅವರು ಬ್ರಹ್ಮದೇವ್ ವಾಯುದೇವರ ಅಧೀನ, ಅವರು ಲಕ್ಷ್ಮಿ, ಅವರು ದೇವರ ಅಧೀನ. ಆಗ ಇದಕ್ಕೆ ಲೈಫ್ ಚಿಂತನ ಅಂತ ನಮಗೆಲ್ಲ. ಅವ್ರಿಗೆ ಸ್ವಲ್ಪ ಬೂದಿ ಆಗೋದು ದೇಹ ಅದನ್ನು. ಅಯ್ಯೋ ಸತಿ ದೇಹ ಬಿಟ್ಬಿಟ್ಲಲ್ಲಪ್ಪ, ಹೃದಯವ್ರಿಗೆ ಗೊತ್ತಿಲ್ವಾ? ಇಲ್ಲಿ ಕೂತು ಅವರೇ ಕಥೆ ಕೇಳ್ತಿದ್ದಾರೆ, ನೋಡೋ ಕಣ್ಣಿಲ್ಲ ಅಷ್ಟೇ. ತಮ್ಮ ಸರ್ವಬಹುದವರು ಮುನಿಮಾನ ತೋಸ್ವಿ, ಎಲ್ಲ ಕಡೆ ಇದ್ದಾರೆ ಹೃದಯವರು ಸಂಚಾರ ವಾಸ ಮಾಡ್ತಿರ್ತಾನೆ. ನಾರದನ ಗೊತ್ತಾಯ್ತದ, ಒಂದು ಕೂತು ಕಿತ್ತು ಹಾಕಿದ್ರು ನೋಡಿ, ವೀರಭದ್ರ ರೂಪ ಅಂತ ನಿಂತ್ಕೊಂಡ್ಬಿಡ್ದು. ಇವನ್ನ ದಕ್ಷಿಣ ದೇಶ ಯಾತ್ರೆ ಮಾಡಿದೆ, ಕಾಲಿಂದ ತಲೆ ಅಲ್ಲಿದೆ, ಏನು ಮಾಡಿ ದಕ್ಷಿಣ ಸೈಗ್ ಹೋಗಿ ಕ್ಷಣ ಹೋಗ್ಬಿಡು ನಾಶ ಮಾಡು. ನೋಡೋದಿದ್ರೆ ಮಧ್ಯಾಹ್ನ ಕಾಲ ರುದ್ರಗಣ ಬರ್ತಾ ಇದ್ರೆ ಅವ್ರ ಧೂಳಿನಿಂದ ಮಧ್ಯಾಹ್ನ ರಾತ್ರಿ ಅಮಾವಾಸ್ಯೆ 12 ಗಂಟೆ ಕತ್ತಲಾಗ್ಬಿಡ್ತು ಮಧ್ಯಾಹ್ನ ಕಾಲ. ಹೇಗಿಟ್ಕೊಂಡು ನಾಶ ಮಾಡ್ಬೇಕು, ಇಟ್ಕೊಂಡು ಚೂರ್ಚೂರು ನಾನಾಗ್ಬಿಟ್ರೆ ನಾನು ದಕ್ಷಿಣ ಹೇಳ್ಕೊಂಡು ವೀರಭದ್ರ ದೇವರು ಪ್ರಾಣ ಹೋಗಲೇ ಇಲ್ಲ. ಸಾಮಾನ್ಯ ಎಲ್ಲ ಅವನು ಪ್ರಜಾಪತಿ, ಯಾಕೆ ಪ್ರಾಣ ಹೋಗಲಿಲ್ಲ? ತಮ್ಮ 300 ರೂಪಾಯಿ ರುದ್ರನ ಚಿಂತನೆ ಮಾಡಿದ್ರು, ಅವ್ರ ಕೈಲೂ ಆಗಲಿಲ್ಲ. ಇಲ್ಲಿ ಹೀಗಿಲ್ಲ, ಮುಂದಿನ ಅಧ್ಯಯನ ನೋಡಿ ಅರ್ಥ ಮಾಡಬೇಕು. ಹಾಗೆ ಹೃದಯ ಉಪವಾಸ ಮಾಡ್ತೀವಿ. ನೃಸಿಂಹದೇವರು ಸಂಕರ್ಷಣ ಚಿಂತನೆ ಮಾಡಿದ್ರು, ತಮ್ಮ ತ್ರಿಶೂಲದಿಂದ ಛಕ್ ತಲೆ ತೆಗೆದುಬಿಟ್ಟು ಹೊಮ್ಮಿಕೊಂಡು ಹಾಕ್ಬಿಟ್ರು. ದೋಷ ಬರೋದಿಲ್ಲ, ಯಜ್ಞ ಅಂತ ತಿಳ್ಕೊತಾನೆ. ಇಲ್ಲಿ ದಕ್ಷಿಣೇ ಪಶು ಅದನ್ನು ಪಟ್ಟೆ ಬಿಟ್ಟದ, ಮುಂದೇನು ಗತಿ? ಇವ ಪ್ರದೇಶ್ವರ ಇದ್ದಾನೆ ಇವ. ದೇವರು ಸ್ತೋತ್ರ ಮಾಡಿ ಬ್ರಹ್ಮದೇವರು, ನೋಡಿ ಬನ್ನಿ ಹೋಗೋಣಪ್ಪ, ಕೈಲಾಸ ಪ್ರವೇಶ ಮಾಡಿ, ಹೇಳ್ತೇವೆ ಬಂದಿದ್ದಾನೆ. ತಕ್ಷಣ ಎದ್ದು ಬಿಟ್ಟಿರೋದನ್ನು, ಏನಾಗಬೇಕು ರುದ್ರ? ಬ್ರಹ್ಮದೇವರ ಮಗ ಸಾಕ್ಷಾತ್ ಮಗ, ನಮಸ್ಕಾರ ಸರ್, ಬಂದು ಕೂಡಿಸಿದನು. ರುದ್ರನ ಪ್ರಾರ್ಥನೆ ಮಾಡ್ತಾರೆ ದೇವತೆಗಳು. ಈಗ ಮಿಶ್ರ ಸ್ತುತಿ ಅಂತ ಇರ್ತಾನೆ, ರುದ್ರ ಅಂತ ನೃಸಿಂಹದೇವನು ಸ್ತೋತ್ರ ಮಾಡಿದ್ವಿ. ಶಂಭೋ ಶಿವ ಶಂಭೋ, ಶಂಭೋ ಶಿವ ಶಂಭೋ, ಧವಳ ಗಂಗೆಯ ಗಂಗ ಧರ ಮಾಲಿಂಗ, ಮಾಧವನ ತೋರಿಸಯ್ಯ ಗುರುಕುಲ ತುಂಗ, ಚೆನ್ನ ಪ್ರಸನ್ನ ಶ್ರೀ ಹಯವದ ನನ್ನ, ಅನುದೀನ ನೆನೆವಂತೆ ಮಾಡೋ ನೀಯನ್ನ, ಅನ್ಯ ನೀನಲ್ಲವ ಗುರುವೆಂಬೆ ನಿನ್ನ, ಇನ್ನಾದರೂ ತೋರೋ ಧೀರ ಮುಖಣ್ಣ, ಧವಳ ಗಂಗೆಯ ಗಂಗ ಧರ ಮಾಕಲಿಂಗ, ಶಂಭೋ ಶಿವ ಶಂಭೋ, ಶಂಭೋ ಶಿವ ಶಂಭೋ. ಸ್ತೋತ್ರ ಮಾಡಿ, ಅದ್ಭುತ ಸ್ತೋತ್ರ. ಆಗಪ್ಪ ದಕ್ಷಿಣ ಹೋಗ್ಯಾನಿವ ವಿಶಾಪ ದಕ್ ಬಸ್ಸಮಕೋ ಅಚರ ಅಂತ ಒಂದು ಮೇಕೆ ತಲೆ ತಂದು ಇಟ್ಬಿಟ್ಟು ಪ್ರಾಣ ಬಂತಂದು. ತಕ್ಷಣ ಬಂದ ತಕ್ಷಣ ಏನು ಸತಿ ಜ್ಞಾಪ ಬಂತಂದು, ಅಲ್ಲಯ್ಯ ಮನೆ ಬಂದ ಮಗಳನ್ನ ಒಂದು ಮಾತು ಬಾಂದು ಕರಳಿಲ್ಲ, ಈಗ ಸತ್ ಮೇಲೆ ಕರೆದು ಬರ್ತಾಳೆ ಅವಳು. ದಕ್ಷ ಬಹಳ ದುಃಖಪಟ್ಟ ಅಂದ್ ನೋಡಿದಾರ, ಇಂಥ ಸಂಜಾ ಕಾಲದಲ್ಲಿ ಯಾರು ದಕ್ಷಿಣ ಚರಿತ್ರೆ ಶ್ರವಣಮ್ಮ ಭಕ್ತಿಯಿಂದ ಅವನು ಅಕಾಲ ಮೃತ್ಯು ಬದುಕಿನಲ್ಲ ಅವ, ಹಾಗೆ ಅಕಾಲ ಮೃತ್ಯು ಪರಿಹಾರವಾಗ್ತಾಳೆ ಶ್ರವಣ ಮಾಡಬೇಕಂತ. 3 ಜನ ಹೆಣ್ಮಕ್ಳು ಆಗ್ತದೆ, ಇಬ್ಬರು ಗಂಡು ಮಕ್ಕಳು. ಪ್ರಿಯತ ಉತ್ತಾನಪಾದ ಅಂತ ಪ್ರಿಯತ ದೃಢರಾದರು ಕೂಡ ಉತ್ತಾನಪಾದರಾಜನಿಗೆ 5 ವರ್ಷ ಕೋಸು ಧ್ರುವರಾಜರು. ಆಗಲೇ ಇವನು ಕಂಡಿದ್ದರಿಂದ ಮೊದಲ ಹೇಳ್ತೀವಿ ಅಂತ. ಏಕದಾ ಸುರಸೇ ಪುತ್ರಂ ಅಂಕಮಾರೋಪ್ಯ ನಾಲಯನ್ ಉತ್ತಮ ನಾರರುಕ್ಷಂತಂ ಧ್ರುವ ರಾಜಾಭ್ಯನಂದತ. ಕೇಳಿ ಅಧ್ಯಾತ್ಮ ಅರ್ಥ ಇಲ್ಲ. ಉತ್ತಾನಪಾದ ಪಾದ ಅಂದರೆ ದೇವರು ಅಂತಲೇ ಅರ್ಥ. ಪರಮಾತ್ಮನ ಪಾದ ತಲೆ ಎಲ್ಲವನ್ನೇ ಅಂತ ಅರ್ಥ, ದೇಹದೇಗಳಿಗೆ ಭೇದ ಹೇಳಬಾರ್ದು. ತನ್ನ ಮುಂದೆ ವಿಸ್ತಾರ ಅಂತ ಅರ್ಥ. ಉತ್ತಾನವಾದ ರಾಜ ಸರ್ವ ತನ್ನ ಮನಸ್ಸನ್ನು ಮೇಲಕ್ಕೆ ದೇವ್ರ ಕಡೆಯೇ ಎತ್ತಿದ್ದಂತೆ, ಅದಕ್ಕೆ ಉತ್ತಾನಪಾದ ಅಂತ. ಇಬ್ಬರು ಹೆಂಡತಿ ಸುನೀತಿ ಸುರುಚಿ ಅಂತ. ಇವಾಗ ಹೆಣ್ಮಕ್ಳು ಪ್ರಶ್ನೆ ಹಾಕಬೇಕು, ನಾನು ಸುನೀತಿ ಆಗಬೇಕು ಸುರುಚಿ ಆಗಬೇಕು ಅಂತ. ಸುರುಚಿ ಅಂದರೆ ಬರೀ 4 ರುಚಿ, ಸುರುಚಿಯರಾಗ್ಬಿಟ್ರೆ ಉತ್ತಮನ ಸ್ವಲ್ಪ ಕಾಲ ಮಗ ಹುಡ್ತಾನೆ. ಸುನೀತಿ
ಶಾಸ್ತ್ರಜ್ಞಾನ ಇರಬೇಕು. ಹಾಗೆಬಿಟ್ರೆ ಧ್ರುವ, ಇವತ್ತಿನ ಧ್ರುವ ಎಲ್ಲೂ ಹೋಗಿಲ್ಲ ಅಂತ ಶಾಶ್ವತ ಮಗ ಹುಡ್ತಾನೆ. ಸುನೀತಿ ಅಲ್ಲೇ ಇದ್ದಾನೆ, ಸುರುಚಿ ಉತ್ತಮ ತೊಣೆ ಅನ್ಕೋತಾನೆ. ಧ್ರುವರಾಜ ಬಂದರು, ಪಾಪ ಏ ನಡಿ ಆಚೆಗೆ ನೀವು ಕೊಟ್ಟಲು ಸುರುಚಿ, ನೀ ತಂದೆ ಅಪ್ಪನ ಸಿಂಹಾಸನ ಬೇಕೇನು, ಎಷ್ಟು ಅಜ್ಞಾನ, ಏನು ಮಾಡು, ನೀನು ಸಾಯ್ಬೇಕು, ಅದನ್ನು ಇವಳು ಬದುಕಿರ್ಬೇಕು, ಮತ್ತು ನನ್ನ ಹೊಟ್ಟೆಯಲ್ಲಿ ಹುಟ್ಟಬೇಕು, ಆಗ ನಿಂಗೆ ಸಿಂಹಾಸನ, ಎಂಥ ಅಜ್ಞಾನ. ಹೋ, ಒಂದು ಮಗು ಅಳ್ತಾ ಹೊಟ್ಟೆ ಬಿಡ್ತದೆ ವಿಷಯ ತಿಳಿ ಸುನೀತಿ. ನೋಡಿ ಮತ್ತೆ ತಿಳ್ಕೊಬೇಕಂದ್ರೆ ನಮ್ಮ ಮನೇಲಿ ನೋಡ್ತೀನಿ, ಜಗಳ ನೋಡ್ತೀನಿ. ಏಯ್, ನಿಮ್ಮ ಪಕ್ಕದ ಹುಡುಗ ಹೊಡೆದೇನ, ಇನ್ನೂ ಸಹ ಬಂದರೆ ಅವನು ಕೈಕಾಲವನ್ನು ಕೈ ಕೊಡು ಅಂತ ನಾನು ಹೇಳ್ಕೊಡ್ತೀನಿ ಅಲ್ವಾ, ಹೊಡೆದೇನಪ್ಪ, ನಿನ್ನ ಸಮಾಧಾನ ಮಾಡು, ಎಷ್ಟು ಜನ ಹೇಳ್ಕೊಡ್ತಾರೆ, ಅದಕ್ಕೆ ಸುನೀತಿ ಆಗಬೇಕು ಅಂತ. ಮಾಮಂಗಳಂ ತಾದ ಪರೇಶ್ವಂಸ್ತ ಧ್ರುವ, ಯಾರಿಗೆ ಕಟ್ಟಲು ಬಯಸಬಾರ್ದಪ್ಪ, ಚೆಂಡು ಗೋಡೆ ನಮಗೆ ಚೆಂಡು ಬರ್ತಿರೋದು ನೋಡು, ಮಾಡ್ಕೊಂಡು ಗಂಡನಿಗೆ ಅವನ ಪ್ರೀತಿ ಇರಬೇಕು ನನ್ನ ಹೆಂಡತಿಯಿಂದ. ಸುರುಚಿ ಆವಾಗ ಧ್ರುವನ ಆಚೆಗೆ ನೂಕಿಲ್ಲ, ಯಾಕೆ ಹೇಳಿಲ್ಲ ರಾಜ ಅದನ್ನು ಹೇಳಬೇಕಾಯ್ತಲ್ಲ, ಸುರುಚಿ ಯಾಕೆ ದುಃಖಿ ಆದನು, ನೀನೇ ನನ್ನ ಹೆಂಡತಿಯೋ, ಸುರೀತಿ ನನ್ನ ಹೆಂಡತಿ, ಅವನು ನನ್ನ ಮಗ ಅಂತ ಯಾಕೆ ಹೇಳಿಲ್ಲ ರಾಜನ ಅದನು, ಅವನಿಗೆ ಹೆಂಡತಿ ಅಭಿಮಾನ ಹೇಳಿದ ಮೇಲೆ ಹೆಂಗೆ ತಿರಸ್ಕಾರ ಮಾಡಬೇಕಪ್ಪ, ನಿಮ್ಮ ಚಿಕ್ಕಮ್ಮ ತಪ್ಪೇನಿಲ್ಲ, ಏನದು ದೇವ್ರನ್ನ ಆರಾಧನೆ ಮಾಡು ಅಂತ ಹೇಳಿದ ಅಷ್ಟೇ, ಹೋಗಿ ಪರವಾಗಿಲ್ಲ, ಮಗು ಹೊಟ್ಟೆ ಬಿಡ್ದು ಹುಟ್ಟು ಬಟ್ಟೆ ಮಧುವನ ಅಂತ ಯಮುನ ಅಂತ ತೀರ ಮುಹೂರ್ತ ಸ್ನಾನ ಮಾಡುತ್ತೆ, ತ್ರಿಶವಣ ತ್ರಿಕಾಲ ಸ್ನಾನ ಮಾಡಬೇಕು, ಪಾದಾಂಗುಷ್ಠದ ಬರೀ ಹೆಬ್ಬೆಟ್ಟು ಬಿಟ್ಟು ಕಾರ ಹೆಬ್ಬೆಟ್ಟು ಅದ ಮೇಲೆ ದೇಹ ಭಾರ ಬಿಡಿದೆ. ಹೀಗೆ ತಪಸ್ ಮಾಡಿದರು, ತಿರಾತ್ರ ಅಂತೆ ಕವಿತ್ವ ಭದ್ರ ಆಸನ, ದೇವರು ಜ್ಞಾನ ಕೊಡಬೇಕಷ್ಟು ತಪಸ್ ಮಾಡ್ತಾನೆ ಇದು ಮಗು, ಕೆಳಗಡೆ ಇಳಿದಿಲ್ಲ. ಮೊದಲನೇ ತಿಂಗಳು ಮೂರು ದಿವಸಕ್ಕೊಂದ್ಸರಿ ಎಚ್ಚರಿಕೆ ಆಗೋದು, ಒಂದೇ ಇದು ವಾನಪ್ರಸ್ಥ ಧರ್ಮ, ಕಿತ್ಕೊಂಡು ಹಣ್ಣು ತಿನ್ನಬಾರದು, ಕಪಿತ ಭದ್ರಾಸನ ಎಲ್ಲ ಒಂದು ಎಲೆಚೆ ಹಣ್ಣು ಒಂದು ಬೆಳೆದಣ್ಣು ತಿನ್ನುತ್ತೆ, ತಿರ್ಗಾ ಎರಡನೇ ತಿಂಗಳಲ್ಲಿ ಆರು ದಿನಕ್ಕೊಂದ್ಸರಿ ಎಚ್ಚರಿಕೆ ಆಗ್ತಾಯಿದೆ. ಅವಾಗೇನು ಊಟ ಸಾರು ಹುಳಿ ಎಲ್ಲ ಉದುರದ ಎಲೆ ಬಿತ್ತಿ ತಿನ್ನಬೇಕಷ್ಟೇ, ಮೂರನೇ ತಿಂಗಳಲ್ಲಿ ಸ್ವಲ್ಪ ನೀರು ಕುಡಿಬೇಕಷ್ಟೇ, ಸದ್ಯ ಪಾನ್ ಕಾಲ ಬಿಸಿಲು ಕಾಲ ಅಂದ್ಬಿಟ್ಟು, ನಾಲ್ಕನೇ ತಿಂಗಳಲ್ಲಿ ಬರೀ ಗಾಳಿ ಕುಡಿ, ಐದು ವಾರ ಏನೂ ಇಲ್ಲ ಅಂತ. ಏನಿದ್ರಂತ ನಾವು ಕೂಡ ಭೋಜನ ಮಾಡಬೇಕಾದರೆ ಒಟ್ಟು ನಾಲ್ಕು ಭಾಗ ಮಾಡಿಕೊಳ್ಬೇಕು, ಒಂದು ಭಾಗ ಕಠಿಣ ಪದಾರ್ಥಕ್ಕೆ, ಒಂದು ಭಾಗ ನೀರಿಗೆ, ಒಂದು ಭಾಗ ಗಾಳಿಗೆ ಇಷ್ಟು. ಒಂದೇ ಸರ್ತಿ ಎಲ್ಲ ಮಾಡಿದ್ಬಿಟ್ಟು ಚೆನ್ನಾಯ್ತು ಅಂತ ತಿಂದ್ಬಿಟ್ರೆ ನಿದ್ದೆ ಬರುತ್ತೆ ಅಷ್ಟೇ, ಆಹಾರ ನಿಯಮ ಇರಬೇಕು. ಭಯಂಕರ ಜ್ವಾಲೆ ಸಿಡಿತು ತಪಸ್ಸಿನ ಜ್ವಾಲೆ. ದೇವ್ರಿಗೆ ಪ್ರಾರ್ಥನೆ ಮಾಡಿದ್ರು, ದೇವ್ರು ಬಂದ ಕಣ್ಣು ಬಿಟ್ಟರೆ ಎಲ್ಲ ಕೂಸು, ಅದನ್ನು ದೇವ್ರು ತನ್ನ ರೂಪ ತಾನೇ ಮರೆ ಮಾಡಿ ನೋಡ್ತಾರೆ, ಎಷ್ಟು ಸಂತೋಷ ಅಂತ. ಹಾಗೆ ಪಿಬನ್ ನಿಮ್ಮ ಆಸೆ ತುಂಬ ನಿಮ್ಮ ಅಂತ ಮಗು ಕಂಡುಬಿಟ್ಟು ಕೈ ಸಾಚಿಬಿಟ್ಟಿದೆ, ದೇವ್ರು ನಾನು ಅಮೃತಪಾನ ಮಾಡುತ್ತೆ ಇರಪ್ಪ ಮಗು, ಎಲ್ಲರೂ ಕೂಡ ಮಾತಾಡಬೇಕು ಅಂತ ಆಸೆ, ಮಾತು ಬರ್ತಿರಲಿಲ್ಲ. ಬ್ರಹ್ಮಮಯ್ಯನ ಬ್ರಹ್ಮಾಂಧ್ರ ವೇದ ವೇದಾಭಿಮಾನ ದೇವ್ರು ಲಕ್ಷ್ಮೀದೇವಿ, ಅವಳ ಸಾಕ್ಷಾತ್ ಶಂಕರ ಸನ್ನಿಧಾನ. ದೇವ್ರ ಪೂಜೆ ಯಾರು ಮಾಡ್ತಾನೆ ನಿತ್ಯ, ನಾವು ಮಾಡ್ತೀವ ಏನು ಸ್ವಾಮಿ, ಆಚಾರ ಸ್ವಾಮಿ ಏನು, ನಾಲ್ಕು ನಾಲ್ಕು ಗಂಟೆ ದೇವ್ರ ಪೂಜೆ ಮಾಡ್ತಾನೆ, ಎಲ್ಲಿದೆ ಅಧಿಕಾರ ತೋರಿಸ್ತೀವಿ ಅಷ್ಟೇ. ಅದನ್ನು ದೇವ್ರ ಪೂಜೆ ಮಾಡೋ ಅಧಿಕಾರ ಯಾರಿಗೆ, ಲಕ್ಷ್ಮೀ ಮಾತ್ರ ತಿಳ್ಕೊಬೇಕು ಅದನ್ನು, ಹೇಗೆ ಎಲ್ಲರೂ ಗೊತ್ತಿರೋದು, ಏನು ಮಾಡಿ ಏನು ಮಾಡ್ತಾರ, ಶಂಖಕ್ಕೆ ಮುಟ್ಟಿಸಿ ಮಾಡ್ತಾರಲ್ವಾ, ಅಕ್ಷರಾಭಿಷೇಕ ಮಾಡಬೇಕು, ಆ ಅನ್ಪಾತ್ರ ಶಂಖ ಮುಟ್ಟಿಸಿ ಮಾಡಿ ಮಂಗಳಾರತಿ ಲಕ್ಷ್ಮೀದೇವಿ ಪೂಜೆ ಮಾಡಿ ತಿಳ್ಕೊಬೇಕಂತ ನಮಗೆ ಅಧಿಕಾರ ಬರೋದು. ದೇವರಾಗಿ ತೆಗೆದು ನೋಡಬೇಕು. ಧ್ರುವಾಚ ಯೋಂತ ಪ್ರವೇಶ ಮಮವಾಸಿ ಮಾಂ ಪ್ರಸಪ್ತಾಂ ಸಂಜೀವಿ ತೆಗಲ ಶಕ್ತಿ ಸರಸ್ವಧಾಮ್ನ ಅನ್ಯಾಂ ಸ್ವಸ್ಥ ಶ್ರವಣತ್ವ ಗಾದಿ ಪ್ರಣನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಜೀವನ ಸ್ವಾತಂತ್ರ್ಯ ಇದೆಯಾ, ಇವರಿಗೆ ಬಾಯಿತ ಇಲ್ಲೋ ವಾಗಿಂದ ರೀತಿ ಯಾಕೆ ಸ್ತೋತ್ರ ಮಾಡಲಿಲ್ಲ ಮಗು, ಅದನ್ನೆಲ್ಲ ದೇವರು ಅನುಗ್ರಹ ಮಾಡಬೇಕಷ್ಟೇ. ಅದಕ್ಕೆ ಕೃಷ್ಣ ಎಂದರೆ ಕಷ್ಟವು ಪರಿಹಾರ, ಕೃಷ್ಣ ಎನ್ನಬಾರದೆ ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ. ಕೃಷ್ಣನ ಆರಾಧಕರು ಕೂತಿದ್ದಾರೆ, ಕೃಷ್ಣನ ಸ್ಮರಣೆ ಮಾಡಿ, ಎಲ್ಲರೂ ವಾಗಿಂದರೆ ಬರ್ತಾನೆ, ಕಣ್ಣಿಂದ ನೋಡಿದ್ದು. ನಾಲ್ಕನೇ ಪರಿ ಅದರಲ್ಲಿ ನಾನು ಎರಡು ವರ್ಷ ಅಲ್ಲೇ ಓದ್ತಿದ್ದೆ ಉಡುಪಿ ಪೇಜಾಸನು, ಯಾರೋ ಬ್ರಾಹ್ಮಣ ಬಂದನು ಶಿವಮೊಗ್ಗದಿಂದ ಬಂದಿದ್ದ ನಾನು ಗೌರ್ಮೆಂಟ್ ಆಫೀಸಿಯಲ್, ಆತ ನಾಲ್ಗೆ ಹೋಗ್ಬಿಟ್ಟಿದ್ದು ಮಾತೇ ಇಲ್ಲ, ಸುಮಾರು ಆರು ತಿಂಗಳಾಗಿದೆ. ಎಷ್ಟು ಸಂಬಳ ಕೊಡ್ತಾರೆ ಗೌರ್ಮೆಂಟ್ನವರು, ಅಲ್ಲಿ ಪಾಠವೇ ಮಾಡಲ್ಲ,
ನೋಟಿಸ್ ಕೊಟ್ಟರು. ಇವರು ನಾವು ರಕ್ಷಣೆ ಮಾಡಿದ್ವು, ನೀವು ಭಾಳ ನಾಲಿಗೆ ಇಲ್ಲ, ಪಾಠ ಮಾಡೋಕ್ಕಾಗಲ್ಲ, ನಾವು ನಿಮ್ಮನ್ನು ಕೆಲಸ ತೆಗಿತೀವಿ ಅಂತ ನೋಟಿಸ್ ಕೊಟ್ಟರು. ನಾನು ಆತನ ರೂಪಿ ಓಡ್ ಬಂದವ, ನಾವು ಪ್ರದಕ್ಷಿಣೆ ಹಾಕಿದ ಕೃಷ್ಣನಿಗೆ, ಧ್ಯಾನ ಮಾಡಿದ, ಮಾ ನಾಲ್ಗೇನೇ ಇಲ್ಲ, ಇದೆ ಕೃಷ್ಣ ಅಂತ ಸ್ವರ್ಣ ಇನ್ನೇ ಇಲ್ಲ ಕಣ್ಣಿನ ಇದನ್ನು ನಡೆದಿದೆ. ಆಶ್ಚರ್ಯವಾಗ್ತದೆ ಲಕ್ಷ ಸ್ವಾಮಿ ಬಂದಿರೋದನ್ನು, ಅವ್ರಿಗೂ ಸಂತೋಷವಾಗ್ತದೆ. ಸಭೆಗೆ ಸೇರಿಸಿ ಅವನಿಗೆ ಪ್ರಸಾದ ಕೊಟ್ಟು ನಾವು ಕಣ್ಣಿಂದ ನೋಡಿದ್ದೇನೆ, ಕೃಷ್ಣನ ಸ್ಮರಣೆ ಮಾಡಿ ಎಲ್ಲ ದುಃಖ ಪರಿಹಾರವಾಗ್ತದೆ. ದೇವರು ಅನುಗ್ರಹ ಮಾಡಿದ, ಊರಿಗೆ ಬಂದಿದ, ಉತ್ತಾನ ಬಾಂಧವ ಪಟ್ಟೆ ಕಟ್ಟಿದ ಮೂಲಕ ಪ್ರವೇಶ ಮಾಡಿ 36,000 ವರ್ಷ ಆಡಳಿತ ಮಾಡಿ ಧ್ರುವರಾಜರು, 36,000 ಸೇರ್ ಉತ್ತಮ ಬೇಟೆಗೆ ಅಂತ ಹೋದ, ಮೃತನಾಗ್ಬಿಟ್ಟ, ಸೂರ್ಯಜಿ ಹುಡ್ಕೊಂಡು ಹೋದ್ಲು, ಅಗ್ನಿಪ್ರವೇಶ ಮಾಡಿಬಿಟ್ಟದೆ, ಯುದ್ಧ ಮಾಡಿಬಿಟ್ಟು ಹೊರಟು ಧ್ರುವರಾಜರು ಕುಬೇರನ ಮೇಲೆ ಸಮಾಧಾನ ಮಾಡ್ತಾನೆ, ಊರಿಗೆ ಬಂದಿದ್ದಾರೆ. ಹೀಗೆ ವೈರಾಗ್ಯ ಬಂತಿದೆ. ಶಂಶಮಾರ ಅಂತ ಪ್ರಜೇಶ್ವರ ಅವ್ರನ್ನ ಲಗ್ನ ಮಾಡಿಕೊಂಡು ಮಗನಿಗೆ ಬಟ್ಟೆ ಕಟ್ಬಿಟ್ಟು, ಆತ್ಮ ಶ್ರೀ ಅಪತ್ಯ ಸುವೃದ ಬಲಂ ವೃದ್ಧಂ ಕೋಶಂ ಪರಿವಿಹಾರ ವಿಗಣ್ಣ ಭುವಶ್ಚರಮ್ಯಾ ಭೂಮಂಡಲಂ ಜಲದಮೇ ಕಲಮಾಗಲಯ್ಯ ಅನ್ಕೋತಾರೆ ಅಲ್ಲ ಯಾವ ಶಾಶ್ವತ ಸ್ವಾಮಿ. ಶ್ರೀ ಅಪತ್ಯ ಸುಹೃದ ಬಲ ವೃದ್ಧ ಕೋಶ ಇಡೀ ಇಡೀ ಭೂಮಂಡಲವೇ ನಶ್ವರ, ಎಲ್ಲ ತ್ಯಾಗ ಮಾಡು. ಹುಟ್ಟುಪಟ್ಟೆಯಲ್ಲಿ ವಿಶಾಲ ಭದ್ರಕಾಶ್ರಮ ಪ್ರವೇಶ ಮಾಡು, ಮೂರದ ಸ್ನಾನ ಮಾಡ್ತಾ ಅಲಂಕನಂದ ಎಂಥ ಅಕ್ಷತವೆಲ್ಲ ಮಾಡಿದ್ದೀನಿ, ಎಷ್ಟೋ ದಿನ ಕಾಲ ಕಳೆದು. ಒಂದಿನ ವಿಮಾನ ಬಂದೇ ಬಿಡ್ತದನ್ನು, ಯಾರ ಬಾ ಅಂದ್ರೆ ಬಾ, ಯಾರು ಸ್ನಾನ ಮಾಡೋದು, ಇನ್ನೇನು ಹೇಳಬೇಕು, ಹತ್ತಬೇಕು ತಾಯಿಗೆ ನಾವು ಬಂತದನ್ನು. ವಿಷ್ಣುದ್ರೆ ತಾಯಿ ಬರೋದು ನಾನು ಬರೋದಿಲ್ಲ, ಯಾಕೆ ಇಂಥ ವೈಭವ ಕಾಲ ನಮ್ಮ ತಾಯಿ, ಅವತ್ತು ನನ್ನ ಚಿಕ್ಕಮ್ಮ ಬೈದಾಗ ನನ್ನ ಕೆಟ್ಟ ಮಾತು ಹೇಳ್ಕೊಟ್ಟಿದ್ರೆ ಏನು ಗದ್ದು, ತಾಯಿಯಲ್ಲಿ ಎಷ್ಟು ಭಕ್ತಿ ಮಾಡ್ತೀಯಪ್ಪ ನೋಡು. ಸ್ವಲ್ಪ ವಿಮಾನ ತಾನೇ ಕರ್ಕೊಂಡು ಹೋಗ್ತೀವಿ ನಮ್ಮ ತಾಯಿಯನ್ನು ಸಂತೋಷ ಹತ್ತಿದ್ರು, ತಾವು ವಿಮಾನ ಹತ್ತಿದ್ರು, ತಾಯಿನ ಸ್ವರ್ಗದಲ್ಲಿ ಬಿಟ್ಟರು ಹತ್ತ ಬಂದಿದ್ದಾರೆ. ಇದಕ್ಕೆ ಒಂದು ಗ್ರಂಥ ಇದೆ, ಭಾಗವತ ಕ್ರೋಢ ಅಂತ ಗ್ರಂಥ, ಆಚಾರ ಕೊಡ್ತಾರೆ. ಈ ಧ್ರುವಲೋಕ ಎಲ್ಲಿದೆ ಅಂದರೆ ಸ್ವರ್ಗ ಮೇಲಿದೆ, ಅದು ಕೆಳಭಾಗ ಎಷ್ಟು ದೂರ ಅಂತೆಲ್ಲ ಕೊಟ್ಟಿದ್ದಾರೆ. ಧ್ರುವ ಮಂಡಲ ಬೇರೆ, ಧ್ರುವಲೋಕ ಬೇರೆ ಅಂತ ವಿಚಾರ ಮಾಡಿ. ಕೆಲವರು ಒಳಗಡೆ ಎಂಟ್ರೆನ್ಸ್ ಎಲ್ಲರಿಗೂ ಇಲ್ಲ ನೋಡ್ತಾರೆ ಅಷ್ಟೇ, ಕೆಲವರು ಅದು ಬಾ ಹೋಗ್ತಾರೆ. ಇವತ್ತು ಕೂಡ ಧ್ರುವ ನಕ್ಷತ್ರ ಅಂತ ನೋಡ್ತೀರಿ. ಧ್ರುವರಾಜರ ಚರಿತ್ರೆಯನ್ನು ಪ್ರಚಯಿತ ಸರ ಯಜ್ಞದಲ್ಲಿ ನಾರದರ ಗಾಯನ ಮಾಡಿದ್ರು ಅಂತ ಹೇಳಕ್ಕೆ ಹೋಗ್ತಾನೆ. ಆ ಪರಂಪರೆಯಲ್ಲಿನೇ ಪುರಂಜನೋಪಾಖ್ಯಾನ ಬರ್ತಾ ಇದೆ. ಪುರಂಜನ ಅಂದರೆ ಯಾರು, ದೇವತೆಗಳ ಅಭಿಮಾನಿ ಬ್ರಹ್ಮದೇವರು, ಅಯೋಗ್ಯರ ಅಭಿಮಾನಿ ಕಲಿ, ನಾವು ಮಧ್ಯಮ ಜೀವರು, ನಮ್ಗೆ ಅಭಿಮಾನಿ ಪುರಂಜನ ಅಂತ. ಒಂದಿನ ಅವನ ಫ್ರೆಂಡ್ ಇದ್ದಾನೆ, ಅವಿಜ್ಞಾತ ಸಹಸ್ರಾಂಶೋ ದೇವರೇ ಅಂತ ಅವಿಜ್ಞಾತ, ಸ್ನೇಹಿತನ ಕರ್ಕೊಂಡು ಮನೆ ಹುಡುಕಬೇಕು ಅಂತ ಬಂದಾನೆ. ಯಾರು ಪುರಂಜನ ಬಂದ ಜಮ್ಮುದ್ವೀಪ ಬಂದ, ಸರಿ ಅಮೆರಿಕಾಗೆ ಹೋಗಲಿಲ್ಲ, ನೋಡ್ತಾನೆ ಮನೆ ಸಿಕ್ಬಿಡ್ತಾನೆ, ಚೆನ್ನಾಗಿದೆ, ಒಳ್ಳೆ ಅಪಾರ್ಟ್ಮೆಂಟ್ ಅದನ್ನು ಎಲ್ಲ ಅನುಕೂಲ ಇದೆ. ಬರ್ತಿದ್ದಾನೆ, ಅವ ಹಿಂಗೆ ಸೇದರಿಗೆ ಬರ್ತಾನೆ, ಅವಳ ಮುಂದೆ ದೊಡ್ಡ ಸರ್ಪ ಬರ್ತಾನೆ, ಐದಾಡಿ ಸರ್ಪ, 10 ಜನ ಕಾವಲುಗಾರಿದ್ದಾರೆ, ಅವ್ರ ಫಾಲ 106 ಜನ ಇದ್ದಾರೆ. ಲಗ್ನ ಮಾಡ್ಕೋತೀಯ ಮಾಡ್ಕೊಂಡು ಅವಳಿಗೆ ಅದೇ ಬೇಕಾಗಿ. ಹೀಗೆ 100 ವರ್ಷ ಕಾಲ ವಿಹಾರ ಮಾಡಿದಾನೆ, 1,000 ಜನ ಹೆಣ್ಣು ಗಂಡು ಮಕ್ಕಳಾಗ್ತದೆ. ನಾನು ಬೇರೆ ರಾಜ ಬಂದ, ಯುದ್ಧ ಮಾಡೋಕ್ಕಾಗಲಿಲ್ಲ, ತೊಗೊಂಡು ಹಿಡಿದಾಕ್ಬಿಟ್ಟವನು, ಯಾರು ಹೆಣ್ಣು ಮಕ್ಕಳು ಕೇಳಲಿಲ್ಲ, ದೇವರ ಸ್ಮರಣೆ ಮಾಡಬೇಕಾಗ್ತಿರ್ಲು. ಮರಣ ಕಾಲ ಬಂತು, ಅದೇನು ಗೃಹಪಾಲಿವಾಹರನ್ ನಾಯಿಗೆ ಹಾಕುವಂತ ನಾನು ಹಾಕ್ತಾರೆ ಅಷ್ಟೇ. ಮರಣ ಕಾಲ ಬಂತು, ದೇವ್ರ ಸ್ಮರಣೆ ಬಂದ, ತನ್ನ ಹೆಂಡ್ರ ಸ್ಮರಣೆ ಮಾಡ್ದ ಅಷ್ಟೇ ಇದ್ದೀನಿ, ಮುಡ್ತಾನೆ ಮುಂದೆ ಹೆಣ್ಣಾಗಿ ಕೊಡ್ತಾ ಅಂತ ಹೇಳ್ತಿದ್ದಾರೆ. ಮತ್ತೆ ಬರೋ ನಾಳೆ ಭರತರಾಜ ಚರಿತ್ರೆ ಕೆಲವೊಂದು ಸಣ್ಣ ವಿಷಯ ಹೇಳ್ತಾನೆ. ಜೀವರ ಸ್ವರೂಪದಲ್ಲಿ ಗಂಡು ಹೆಣ್ಣು ಅಂತಿದೆ, ಚೇಂಜ್ ಆಗೋದಿಲ್ಲ, ಇದು ಬರೀ ಕತೆ ತಗೋಬೇಕು ಅಂತ ಹೇಳ್ತಾನೆ. ಸ್ವರೂಪತಃ ಗಂಡಾಗಿದ್ದರೆ ಅವನು ಹೆಣ್ಣಿನ ಜನ್ಮ ಬರೋದಿಲ್ಲ, ಕೆಲವರು ಹೇಳ್ತಾರೆ ಮಹಾಭಾರತ ಕೆಲವರು ಶಾಪದಿಂದ ಬರೆದ ಹೆಣ್ಣಾಗತ್ತೆ ಅಷ್ಟೇ ಇದನ್ನು. ರಾಜ ಗಂಡನಾಗಿದ್ದೇವ ಹೆಣ್ಣಾಗಿ ಹುಟ್ಟುಬಿಟ್ಟಂತ, ಇವಳು ಮುಟ್ತಲ್ಲ ಹೆಂಡತಿ ಇವಳು ಗಂಡಾಗಿ ಹುಟ್ಟು,
ಮಲೆಯ ದೇಶದಲ್ಲಿ ತಿರ್ಗಿ ಅದ ಕತೆ ಹೋಗ್ತೀನಿ. ಅದೇನು ತ್ಯಾಗ ಮಾಡೋದು? ಇನ್ನು ಅಗ್ನಿಪ್ರವೇಶ ಮಾಡಿಸ್ಬೇಕು. ಯಾರು ಬಂದು ಅದನ್ನು ಮರಿಬಾರ್ದು. ಯಾರು ಪುರಂಜನನೋ ಅಲ್ಲಿ ಪುರಂಜನಿ, ಯಾರು ಹೆಂಡತಿ ಆದಲೋ ಅವಳು ಗಂಡ ಆಗಿದ್ದಾನೆ, ಅಗ್ನಿಪ್ರವೇಶ ಮಾಡಬೇಕು. ಏ ನಿಂತ್ಕೊಳ್ಳಪ್ಪ. ಯಾರು ಸ್ವಾಮಿ ಮರೆತು ಬಿಟ್ಟೇನೆ, ನಾನು ಅವಿಜ್ಞಾನ ನಿಮ್ಮ ಫ್ರೆಂಡು, ಮನೆ ಹುಡುಕೊಟ್ಟೇನೆ ನಾನು ಅದನ್ನೆಲ್ಲ. ಹ್ಞೂ, ಮರೆತು ಮರೆತು ಬಿಡ್ತೀಯಲ್ಲ. ದೇವರಂತಾನೆ, ಅಹಂ ಭವಾನ ಚಾನ್ಯಸ್ತ್ವಂ ಪಮೇವಾಹಂ ವಿಚಕ್ಷುಭೋ ನನೋ ಪಶ್ಯಂತ ಕವಯ ಛಿದ್ರಂ ಜಾತು ಮನಾಗಪಿ. ಇದು ಬಹಳ ಮುಖ್ಯವಾದ ಶ್ಲೋಕ. ನೋಡಿದರೆ ಇಲ್ಲಿ ಅದ್ವೈತ ಫುಲ್ ಕಂಡು ಬರ್ತಾ ಇದೆ. ನೋಡಿ, ಅಹಂ, ನಾನು, ಭವಾನ್, ನೀನೇ, ಆಯ್ತಾ? ಅವನೇನು ಭೇದವೇ ಇಲ್ಲ. ನೋಡಿ ಸ್ವಾಮಿ, ಭಾಗವತ ಹೇಳ್ತೀವಿ ಅದ್ವೈತ, ನೀವು ದ್ವೈತ ಹೇಳ್ತಿರಲ್ಲ ಅಂದರೆ ಅದಕ್ಕೆ ಆಚಾರ ಬೇರೆ ಹೇಳ್ಕೊಟ್ಟಿದೆ. ಏನು ಅಹಂ ಭವಾನ್ ನಾ ಮಾಡಬೇಕು, ಅದನ್ನು ನಾನು ನೀನಲ್ಲ, ನಾನು ನಿನ್ನೇನೆ ಅಂತಾನೆ. ನಾಚ ಅನ್ಯ, ನೀನು ದೇವ್ರನ್ನ ಭಿನ್ನನಾದ ಜೀವನು. ತ್ವಮೇವ ಅಹಂ ವಿಚಕ್ಷುಭ, ನಾನೇ ನೀನು ಅಂತಲ್ಲ. ವಿಷ್ಣು ಛದ್ದ ವಾಚನ ಆಗಿರ್ತಕ್ಕವನು ನಾನೇ, ಅವನ ರಸ್ವಂಛದ ವಾಚನ ಆದ ನಾನೇ. ನಮ್ಮಿಬ್ಬರಿಂದ ಜೀವ ಪರಮಾತ್ಮರಲ್ಲಿ ಜ್ಞಾನನಾದವರು ಛಿದ್ರ ಅಂದರೆ ಅಂತರ ಅಂತ, ಸ್ವಲ್ಪ ಅಲ್ಲ, ಅನಂತ ದೋಷ ವ್ಯತ್ಯಾಸ ಅಂತ ಅರ್ಥ ಅಲ್ಲಿ. ಪರಮಾತ್ಮ ಅನಂತಗುಣ ಪರಿಪೂರ್ಣ, ಸ್ವರ್ಗ ನಿಧಾನವ, ಜೀವ ಅನಂತ ದೋಷದಿಂದ ಕೂಡಿದ್ದಾನೆ, ನಿತ್ಯ ಪರತ ಅಂತ ತಿಳ್ಕೋಬೇಕು. ಹೀಗೆ ಅರ್ಥ ಮಾಡಿ ಶ್ರೀಮಂತ ಆಚಾರ್ಯ ಕೊಟ್ಟಿದ್ದ. ಇದಕ್ಕೆ ಅನೇಕ ಅರ್ಥ ಬರೀತಾನೆ. ಪುರಂಜನ ಅಂದ ಜೀವ ಅಂತ ಆಗಲೇ ಹೇಳ್ತಾನೆ. ಆ ಹುಡುಗಿ ಬರ್ತಿದ್ದಲ್ಲ ಹೆಣ್ಣು, ಬುದ್ಧಿ ಅಂತ ಅರ್ಥಾನೆ. ಐದು ಗಂಟೆ ಸರ್ಪ ಅಂತ ಕೇಳಿದರೆ ವಿಷಯಗಳು, ಶಬ್ದ ಸ್ವಲ್ಪರಸ ಗಂಧ ಎಲ್ಲ ಅಧ್ಯಾತ್ಮದ ಬರೀತಾನೆ. ಬಹಳ ಕಷ್ಟ ಅಂತ ಅವರೇ ಬರೀತಾನೆ. ಇದು ಬಹಳ ಅತ್ಯಂತ ಕಠಿಣ. ಅದು ಹೇಗೆ ಅಂದರೆ ಸಮುದ್ರ ಈಜಕ್ಕೆ ಸಾಧ್ಯನಪ್ಪ, ಕತ್ತಿ ಈಡೋದು ಇದ್ರ ಮೇಲೆ ಸಾಮ್ ಮಾಡಿದರೆ ಕಠಿಣ ಅಂತ ಬರೀತಾನೆ. ಅದು ಸಂಪೂರ್ಣ ಅಧ್ಯಾತ್ಮ ವಿಷಯ ಅಂತ. ಇದೇ ಒಂದ್ಸಲ ಮುಂದೆ ಪೃಥ್ವಿ ಚಕ್ರವರ್ತಿಗಳು ಬರ್ತಾರೆ, ಇದು ರಾಜರಾಜ ಅವೇಶ ಅಂತ ಅರ್ಥಾನೆ. ಅದರ ಸೃಷ್ಟಿಯ ಅದ್ಭುತ ಅದು. ನಮ್ಮಂತ ಹುಟ್ಟು ಬೆಳೆದವರೆಲ್ಲ ಆಗಲೇ ಬ್ರಹ್ಮದೇವರನ್ನು ಪಟ್ಟಾಭಿಷೇಕ ಮಾಡ್ತಾರೆ, ಸ್ತೋತ್ರ ಮಾಡ್ತಾರೆ. ಹೇ ಸೂತ ಹೇ ಮಾಗದ ಸೌಮ್ಯ ಬಂದಿನ್ ಲೋಕೇಯದುನ ಅಸ್ಪರ್ಶ ಗುಣಸ್ಯಮೇಸ್ಯ, ನನ್ನಾಗಿ ಸ್ತೋತ್ರ ಮಾಡ್ತಾರಪ್ಪ ಅಂದ್ರೆ ಪೃಥ್ವಿ ಚಕ್ರವರ್ತಿ. ಇವತ್ತಲ್ಲಿ ನಾವು ದುಡ್ಡು ಕೊಟ್ಟು ಸ್ತೋತ್ರ ಮಾಡ್ಕೊಳ್ಳಿ ಜನ ಅಷ್ಟೇ, ಆಮೇಲೆ ಟಿ ವಿಯಲ್ಲಿ ಬರಬೇಕು, ಪೇಪರ್ನಲ್ಲಿ ಬರಬೇಕು, ನನ್ನಾಗಿ ಸ್ತೋತ್ರ ಮಾಡ್ತಾರಪ್ಪ. ಸ್ತೋತ್ರ ದೇವರ ಪಾತ್ರ, ಸ್ತುತಿ ಸ್ತೋತಾರಣ ಪ್ರಿಯ ವಿಷ್ಣು ಸ್ತೋತ್ರ, ದೇವರು ಸ್ತೋತ್ರ ಮಾಡಿ, ಸ್ತೋತ್ರ ಪರವಾಗಿಲ್ಲ ಅಂದ್ರೆ ಋಷಿಗಳು ಎಲ್ಲ ಭವಿಷ್ಯ ಹೇಳಿಬಿಡ್ತಾನೆ. ಇಂಥ ಪೃಥ್ವಿ ಚಕ್ರವರ್ತಿಗಳು ಮಳೆ ಇಲ್ಲ, ಬೆಳೆ ಇಲ್ಲ, ಅದನ್ನು ನಿಗ್ರಹ ಮಾಡಿ ಕೊಟ್ಟರದನ್ನು. ಭೂದೇವಿ ಗೋರೂಪುಡ ಬಂದಿದ್ದಾಳೆ, ನೋಡಪ್ಪ ನಾನೇನು ತಿನ್ನಲಿಲ್ಲ, ನಿಮ್ಮಪ್ಪ ವೇನ, ಅವನ ಭಯದಿಂದ ಬೀಜ ಎಲ್ಲ ಒಳಗಡೆ ಇದೆ, ಗೋರೂಪುಡ ಬಂದಿದ್ದೇನೆ, ಸ್ವೀಕಾರ ಮಾಡಿ. ಆಗಲಿ, ಏನು ಬೇಕಾದಂಗ, ಹಸು ಹಾಲು ಕೊಡಬೇಕಾದ್ರೆ ಕರು ಬೇಕು, ಹಾಲು ಕರೆ ಪಾತ್ರ ಬೇಕು, ಹಾಲು ಕರೆ ವ್ಯಕ್ತಿ ಬೇಕು. ಆಗಲಿ, ಬಂದಿದ್ದೆಲ್ಲ ಕ್ಷೀರೂಪದಲ್ಲೇ ಯಾರಿಗೆ ಏನ್ಬೇಕು ಅದೆಲ್ಲ ಪರಿವರ್ತನೆ ಆಗಿದೆ. ಹರಿಮಿಸಲು ವಿಚಾರ ಮಾಡ್ತಾರೆ. ನೀವು ಸಂಕ್ರಾಂತಿ ಸಕ್ಕರೆ ಹೆಚ್ಚು ಮಾಡಿ, ಸಂಕ್ರಾಂತಿಯಲ್ಲಿ ಸಕ್ಕರೆ ಪಾಕ ಒಂದೇನೇ ಅಲ್ವಾ, ಯಾವ ಹಚ್ಚಿಕಾಕಿದ್ರೆ ಆಕಾರ ಬರುತ್ತದೆ. ಸಜ್ಜ ಪ್ರಾಣಿ ಮನುಷ್ಯ ಏನು ಎಲ್ಲ ಬಂದ್ಬಿಟ್ಟು ಮನುಷ್ಯ ಮಾಡೋ ಕಾರ್ಯವಾಗಿದೆ ವಿಶ್ವರು ವಿಷಯ ರೂಪ ಅಂತ. ಇಂಥ ಪ್ರತಿ ಚಕ್ರವರ್ತಿಗಳು ಅರಣ್ಯ ಪ್ರವೇಶ ಮಾಡಿದ್ರು, ಅರ್ಚಿ ತಾನು ಹೊರಟಿದ್ದಾನೆ, ದೇವರು ಧ್ಯಾನ ಮಾಡಿದ್ರು. ಇವತ್ತಿದ್ದಾನೆ ಜನ ಒಪ್ಪದೇ ಇರ್ಬೋದು, ಹೆಣ್ಮಕ್ಳು ಎದ್ದ ತಕ್ಷಣ ಗಂಡ ನಮಸ್ಕಾರ ಮಾಡಬೇಕು ಅಂತ. ಸರಿ ಆಚಾರ, ಗಂಡ ಮನೆಯೇ ಇರೋದಿಲ್ಲ, ಆಗಲೇ ಫ್ಯಾಕ್ಟ್ರಿ ಹೋಗ್ಬಿಟ್ಟು ಏನು ಮಾಡಬೇಕು. ಒಂದಿನ ಪಾಪ ನೋಡ್ತಾ ಅರ್ಚಿದೇವಿ ಕಾಲ ತಣ್ಣು ಕೊರೀತಾ ಇದ್ದ, ಜೈತಾಗಿ ಮಾಡಿಬಿಟ್ಟ ಪ್ರತಿ ಚಕ್ರವರ್ತಿ, ಯಾರು ಕೇಳಬೇಕು? ಅರಣ್ಯ ತಾನೇ ಕಟ್ಟಿಗೆ ಸಿದ್ಧ ಮಾಡಿದ್ಲು, ಅಗ್ನಿ ತಾನೇ ಸಿದ್ಧ ಪ್ರವೇಶ ಮಾಡಿಬಿಟ್ಲು ಅಂತ ಹೇಳ್ತಾನೆ. ದೇವರು ಪುಷ್ಪವಿಷ ಕರೆದ್ರೆ ಅಂತ, ನೋಡಪ್ಪ ಹೆಣ್ಮಕ್ಳು ಹೀಗೆ ಅರ್ಚಿ ಅಂತಿರಬೇಕು ಅಂತ ಹೇಳ್ತಾನೆ. ಪತ್ನಿ ಆಗಿರ್ತಕ್ಕವಳು ತನ್ನ ಪುಣ್ಯಕಾರದಿಂದ ಗಂಡನ ಸ್ವರ್ಗ ಕರ್ಕೊಂಡು ರೀತಿಯಲ್ಲಿ ಇರಬೇಕು, ಅವಳು ಪತ್ನಿ ಅಂತ ಅರ್ಥಾನೆ. ಪತಿ ನೈತಿದೆ ಪತ್ನಿ. ಇಂಥ ಪ್ರತಿ ಆಖ್ಯಾನ ಮೂರು ಸತಿ ಕೇಳಬೇಕಂತ, ನೀವು ಏನು ಆಗ್ಬೇಕು ಹೇಳಿ ಅಂತಾನೆ. ಮೂರು ಸತಿ ಕೇಳಬೇಕು ಇವ್ರ ಆಖ್ಯಾನ. ಇನ್ನು ಆಖ್ಯಾನ ವಿಶೇಷ ಮಾಡ್ತಾನೆ. ಇದು ಉತ್ತಾನ ಪಾತ್ರ ರಾಜ ಕಥೆ ಆಯ್ತದೆ. ದೊಡ್ಡ ಪ್ರಿಯವೃತ್ತ ರಾಜ ಆಖ್ಯಾನ ಹೇಳ್ತಾನೆ. ಪ್ರಿಯವೃತ್ತ ರಾಜರು
ಹುಟ್ಟಬೇಕಾದ್ರೆ ವೈರಾಗ್ಯಗಳು ನಾರದ ಶಿಷ್ಯರಾದರು ತಪಸ್ ಕೊಟ್ಟೇ ಇರ್ತಾರೆ. ಅಲ್ಲಿ ಮುನಿ ಹೇಳಿದ, ಏನು ಬರಗ್ನ ಮಾಡ್ಕೊಳಪ್ಪ, ಸಂತಾನ ಪಡಿ, ಅದೆಲ್ಲ ಬೇಡಪ್ಪ, ತಪಸ್ ಕೊಟ್ಟರು. ತಮ್ಮ ತಂದೆಗೆ ಹೇಳಿದರು ಮನುಗಳು, ನೀವು ಸ್ವಲ್ಪ ಹೇಳಿ, ಬ್ರಹ್ಮದೇವರು ಬಂದಿದ್ದಾನೆ. ಸತ್ತರತ್ರ ಗಗನದಲ್ಲಿ ಉಡುಪತಿರೇವ ವಿಮಾನಾವಲಭಿ ಅನುಪಥಂ ಅಮರ ಪರಿವೃಣೈ ಅಯಪೂಜ್ಯಮಾನೋ ಪತಿ ಪತಿ ಚ ಪುರವತಃ ಸಿದ್ಧಗಂಧರು ಸಾಧ್ಯ ಚಾರಣ ಮುನಿಗಣೈ ಉಪಗೀಯಮಾನೋ ಕಂದಮಾದನ ದ್ರೋಣೀಂ ಅವಭಾಸಿನ್ ಉಪಸಸರ್ಪ. ಗದ್ಯ ಪಂಚಮಸ್ಕಂದ ಬರಿತಾ ವಿಜನ್ ಏನಪ್ಪ ಅಯ್ಯೋ, ಐದನೇ ಸ್ಕಂದ ಹೇಮಾಶ್ಮ ಬಂಗಾರದ ಬೆಟ್ಟ ಇದ್ದಾಗೆ ಹತ್ತೋದು ಕಷ್ಟ ಅದನ್ನು ಇವೆಲ್ಲ ನನಗೆ ಆಶ್ರಮ ಮಾಡಿ ಕೇಳ್ತಾನೆ. ಬ್ರಹ್ಮದೇವರು ಬಂದಿದ್ದಾನೆ. ವಾಣಿಯ ರಸ ಪರಮೇಶ್ತಿ ಸ್ತೋತ್ರ ಮಾಡಿದ್ರು. ನಾರದ ಬಂದಿದ್ದಾನೆ, ಏನ ಬ್ರಹ್ಮದೇವರ ಮಗ ಪ್ರಿಯವ್ರತ ಮೊಮ್ಮಗ ನಮಸ್ಕಾರ ಮಾಡ್ತಾನೆ. ಎಲ್ಲ ಕೂತ್ಕೊಳ್ಳಿ, ಸ್ವಲ್ಪ ಪ್ರವಚನ ಮಾಡ್ತೀನಿ. ಬ್ರಹ್ಮದೇವ ನಮ್ಮಂತೋಟದಲ್ಲಿ ನೋಡಪ್ಪ ಪ್ರಿಯವ್ರತ, ದೇವರು ನಮಗೆಲ್ಲ ಮೂಗುದಾರ ಹಾಕಿದ್ದಾನೆ. ನಸಿಪ್ರಯಥ ಗಾವಹ ದನಕ ಏನೇನು ಮಾಡ್ತಾನೆ, ಮೂಗುದಾರ ಹಾಕ್ತಾನೆ. ಇನ್ನೊಂದು ಹಗ್ಗ, ಅವನು ಎಲ್ಲಿ ಒಯ್ದರೆ ಹೋಗ್ತಿರ್ಬೇಕಷ್ಟೇ. ನಮ್ಗೆ ಎರಡು ಹಗ್ಗ, ಒಂದು ಶ್ರುತಿ ಸ್ಪರ್ ಹೇಳಿದಾಗ ಕೇಳಬೇಕಷ್ಟೇ. ಎಲ್ಲರೂ ಸನ್ಯಾಸ ಆಗಬೇಕು ಅಂತೆಲ್ಲೂ ಇಲ್ಲ, ಅವರ ಸಾಧನಕ್ಕನ್ನು ನೋಡಬೇಕದನ್ನು. ನೀವು ಮೊದಲ ವೈರಾಗ್ಯ ಇರೋದ್ರಿಂದ ನಿವೃತ್ತಿ ಮಾರ್ಗ ಕೊರತೆ ಇಲ್ಲದಂತೆ ಸಂಸಾರ ಮಾಡಿ ಯಾರು ಬೇಡ ಅಂತಾರೆ ಅದನ್ನೆಲ್ಲ ಉಪದೇಶ ಮಾಡಿದ್ರು. ಆಗಲಿ ತಾನು ಲಗ್ನ ಮಾಡಿಕೊಂಡು ಶುಕ್ರಾಚಾರ್ಯ ವಿಶ್ವಕರ್ಮ ಅಂತ ಪ್ರಜೇಶ್ವರ ಲಗ್ನ ಮಾಡಿಕೊಂಡು ಬರ್ಗೇಶ್ಮತಿ ಅಲ್ಲಿ ಎರಡು ಹೆಣ್ಣು ಒಂದು ಗಂಡ ಆಯಿತು. ಇನ್ನೊಂದು ಲಗ್ನ ಮಾಡಿಕೊಂಡು ಒಂಬತ್ತು ಜನ ಮಕ್ಕಳನ್ನು ಅವ್ರ ಮುಂದೆ ದೀಪಕ್ಕೆ ಅಧಿಪತಿಗಳು ಮಾಡ್ತಾನೆ. ಏನಿದು ಸೂರ್ಯ ಎಲ್ಲಿ ಹುಟ್ಟಿದ್ರೆ ಅಲ್ಲಿ ಕರ್ತ ಆಗಿರುತ್ತೆ ತಾನೆ. ನೀವು ಹೇಳ್ತಾರಲ್ಲ ಇಲ್ಲಿ ನಮಗಿದ್ರೆ ಅಮೆರಿಕಾದಲ್ಲಿ 12 ಗಂಟೆ ವ್ಯತ್ಯಾಸ ಇರುತ್ತೆ ಅಂತ, ಇಲ್ಲೇ ಹಗಲೋ ರಾತ್ರಿ. ರಜನೀಮಪಿ ದೀರ್ಘಕರಿಸು ಪ್ರತಿಜ್ಞಾಂ ಕುರುವನ್ ಸಹ ಏನಪ್ಪ ಇದು ರಾತ್ರಿನೇ ಇರಬಾರ್ದು ಇನ್ಮೇಲೆ ನಮಗಂತ ಮನೋಭಾವನೆ. 24 ಗಂಟೆ ಭಾಗವತ ಕೇಳ್ತಿದ್ರೆ ಯಾರಿಗೆ ಅನಿಸುತ್ತೆ 24 ಗಂಟೆ ಇನ್ನು 5 ನಿಮಿಷ ಲೇಟ್ ಊಟಕ್ಕೆ ಲೇಟ್ ಆಗುತ್ತಲ್ಲ ಅಂತೀವಿ, ಅಥವಾ ಯಾವುದೋ ಗಂಗಾ ಸೀರಿಯಲ್ ಬರುತ್ತೆ ಅಂತೀವಿ ನಮ್ಮ ಮನೆ. ರಾತ್ರಿ ಹಗಲು ಮಾಡಿಬಿಟ್ರೆ ಹೇಗಿರುತ್ತದೆ ಇನ್ನು ಮನೋಭಾವ ಬರೋದಿನ ಹೇಳ್ತಾ ಹೇಗೆ ಬಂತಿಂತ ಭಾವನೆ ಇರಿ. ಭಗವದ್ ಉಪಾಸನೆ ಅತಿ ಪ್ರಭಾವ ಅಂತ ಅಷ್ಟು ದೇವ್ರ ಪೂಜೆ ಮಾಡಿದಾರಪ್ಪ ಪ್ರಿಯರಾಜರು. 1 ವರ್ಷ ಅಲ್ಲ, 110 ಕೋಟಿ ವರ್ಷ ಆಡಳಿತ ಮಾಡಿ, 110 ಕೋಟಿ ವರ್ಷ, ನಾಟ್ ಲ್ಯಾಕ್ಸ್, ನಾಟ್ 100. ಎಷ್ಟು ಪೂಜೆ ಮಾಡಿರ್ಬೇಕಿಲ್ಲ ತಾತ ಹೊರಡೇ ಬಿಟ್ಟರೆ ಆಗಲೇ ಇದ್ದೀನಿ. ಸೂರ್ಯ ಈ ಕಡೆ ಇದ್ದರೆ ರಾಜರು ಈ ಕಡೆ ಯಾರು 24 ಗಂಟೆ ಹಗಲೇ ಇದ್ದೀನಿ ಮಾಡ್ಬೋದಾ ಇದು ದೇವ್ರ ತಾನೇ ಸರಿಯಾಗಿಲ್ವಾ, ಯಾರು ದೇವ್ರು ಯಾಕೆ ಮಾಡಿದ್ರು ಹಗಲೋ ರಾತ್ರಿ ಗಂಡ ಹೆಂಡತಿ ಬೆಳಗ್ಗೆ ರಾತ್ರಿ ಸಾರೋ ಹುಳಿ ಎಲ್ಲ ದ್ವೈತ ಅದ್ವೈತ ಇಲ್ವೇ ಲೋಕದಲ್ಲಿ. ಬ್ರಹ್ಮದೇವರು ಬಂದು ದೇವ್ರ ವಿರುದ್ಧ ಹೋಗಬಾರ್ದಪ್ಪ ನೀನು ಆಗಲಿ ತಾನು. ಹೀಗೆ 7 ಸಲ ಭೂಮಂಡಲ ಪ್ರದಕ್ಷ ಮಾಡಿದ್ದಾನೆ. ಅದರಿಂದ ಸಪ್ತ ದ್ವೀಪ ಸಪ್ತ ಸಮುದ್ರ ಸರ್ ಉದಾಹರಣೆ ಒಂದಿಗೆ ನಾವಿರೋದು ಜಂಬೂ ದ್ವೀಪ ತಾನೆ. ಈಗ ಲವಣ ಸಮುದ್ರ ಆವರಣ, ಆಮೇಲೆ ಪ್ರಕ್ಷದ್ವೀಪ, ಈಕ್ಷ ಸಮುದ್ರ, ಶಾಲ್ಮಲೆ ದ್ವೀಪ, ಸುರೋಧ, ಕುಶದ್ವೀಪ, ಘೃತೋಧ, ಕ್ರಂಚದ್ವೀಪ, ಕ್ಷೀರೋಧ, ಶಾಖದ್ವೀಪ, ರಜಮಂಡೋಧ, ಪುಷ್ಕರ ದ್ವೀಪ, ಶುದ್ಧೋಧ, 7 ದ್ವೀಪ ಸಮುದ್ರ. 7 ಜನ ಮಕ್ಕಳನ್ನು ರಾಜರ ಮಾಡಿದ್ದಾರೆ. ಹೇಳ 110 ಕೋಟಿ ವರ್ಷ ಆಡಳಿತ ಮಾಡಬೇಕಾದ್ರೆ ಅಂತ ಸಾಕು ಅಂತ ನಾನು ಎಷ್ಟು ಐಶ್ವರ್ಯ ಇದೆ. ಮೃತಕ ಮೀವ ವಿಭಾತಿ ಅಪಹಾಯ ಶವದೇತ ಯಾವನ ಪ್ರೀತಿ ಮಾಡ್ತಾನ ಅಷ್ಟು ಐಶ್ವರ್ಯ ತ್ಯಾಗ ಮಾಡಿಬಿಟ್ಟದನ್ನು ಮಕ್ಕಳಿಗೆಲ್ಲ ಹಂಚಿಬಿಟ್ಟದನ್ನು ಕಾಲಾಂತರದಲ್ಲಿ ನೋಡಿ ಇಂಥವ್ರ ಹೆಸರು ಹಿಡಿದು ಪುಣ್ಯ ಬರಬೇಕು ನಮ್ಗೆ ಅದನ್ನೆಲ್ಲ ಎಂಥ ಪ್ರಿಯವ್ರತ ದೇವ್ರ ಪ್ರೀತಿಕರ ವ್ರತನೇ ಮಾಡ್ತಿದ್ರು ಅದಕ್ಕೆ ಪ್ರಿಯವ್ರತ ಅಂತಾರೆ. ಲೋಕ ಸಂಪಾದನೆ ಮಾಡ್ತಾನೆ ಇವ್ರ ಮಗನೇ ಆಗ್ನಿದ್ದಾನೆ, ಪಿತೃ ಪ್ರವೇಶ ಮಾಡ್ತಾನೆ. ಆಗ್ನಿದ್ದನ ಮಗ ನಾಭಿರಾಜರು ಅಂತ ಅವ್ರ ಹೆಂಡತಿ ಮೇರುದೇವಿ ಅಂತ ತಪಸ್ ಮಾಡಿದ್ದಾನೆ. ಇದು ಪ್ರವರ್ಗ್ಯ ಅಂತ ಒಂದು ಯಜ್ಞ, 4 ದಿನ ಹೋತಳಿರ್ತಾನೆ ಯಜ್ಞ ಮಾಡ್ತಾನೆ ಇದ್ದಾರೆ ನೋಡಿ. ಅದಕ್ಕೆ ನಾವು ಮಾಡೋ ಕರ್ಮ ದೇವ್ರ ಪ್ರೀತಿ ಆಗ್ಬೇಕು ಸ್ವಾಮಿ, ಜನನ ಮೆಸಕ್ಕೆ ಹೋಗಬಾರ್ದನ್ನು, ಜನಾರ್ದನ ಪ್ರೀತಿ ಆಗೋ ರೀತಿಯಲ್ಲಿ ಮಾಡಬೇಕು. ಅದನ್ನು ಯಜ್ಞ ಆಗ್ತಾ ಇದೆ, ದೇವ್ರ ದರ್ಶನ ಕೊಟ್ಟ ಅಂತ ಹೇಳ್ತಾನೆ. ಅಥ ತಮ ಆವಿಷ್ಟ ಭುಜಗಳದ್ವಯಂ ಹಿರಣ್ಮಯಂ ಪುರುಷ ವಿಶೇಷಂ ಕಪಿಷ ಕವಿಷಯ್ಯಾಂಬರಧರಂ ಉರಸಿ ವಿಲಸನ್ ಶ್ರೀವತ್ಸಲಲಾಮಂ ದರವರ ಮನರ್ಘ ವನಮಾಲಾ ಸ್ಫುರ್ಜಾಮೃತ ಮಣಿಗಣ ಪ್ರವರಾದಿ ಉಪಲಕ್ಷಿತಂ
ಸ್ಫುಟಕಿರಣ ಪ್ರವರ ಮಣಿನಿಯ ಮುಕುಟ ಕಿರೀಟ ಕುಂಡಲ ಕಟಕ ಕಡಿಸೂತ್ರಹಾರ ಕೇಯೂರ ಭೂಷಣಾದಿ ಅಂಗಭೂಷಣ ವಿಭೂಷಿತ ಋತ್ಯುಕ್ ಸದಸ್ಯ ಗೃಹಪತಯ ಅಧುನಾ ಇವ ಉತ್ತಮ ಧನಮ ಪ್ರಲಭ್ಯ ಸ ಬಹುಮಾನ ಅರ್ಕಣೇನ ಶೀರ್ಷಾಣ ಉಪತಸ್ತು ನಿಂತ್ಕೊಂಡ್ಬಿಟ್ಟಿರ್ತೀನಿ. ನಾವೇನು ಅಲ್ಪ ಮಾಡಿದ್ವಿ ಸ್ವಾಮಿ, ಇದು ರೂಪ ದರ್ಶನ ಮಾಡ್ತಾಳಪ್ಪ, ಏನು ಪ್ರತಿ ಏನು ಕೊಡೋಣ ಅಂತ ಅದ್ಭುತ ರೂಪ ದರ್ಶನ ಮಾಡಿಬಿಟ್ಟು ನೀನು ನಾವು ಕರೆದು ತಪ್ಪೋ ಸರಿ ಗೊತ್ತಿಲ್ಲ ಸ್ವಾಮಿ, ಸರ್ವೋತ್ತಮ ಸ್ವಾಮಿ ನೀನು ಪರವಾಗಿಲ್ಲ ಹೇಳಿ ಪರವಾಗಿಲ್ಲ. ನಮ್ಮ ರಾಜನಿಗೆ ನಿನ್ನಂತ ಮಗನಾಗಬೇಕು ಅಂತ ಅಪೇಕ್ಷಿಸಿದೆ ಸ್ವಾಮಿ, ಕೇಳಿ ತಪ್ಪ ಅಂತ ಕ್ಷಮಾ ಮಾಡಿಬಿಡಪ್ಪ ದೇವ್ರಂತ. ಏ ಪರವಾಗಿಲ್ಲ, ಬ್ರಹ್ಮವಾದ ನಮ್ಮ ಮೃಷಾಭವತ ಮರಕತಿ, ಏನು ಬ್ರಾಹ್ಮರವಾಗಿಲ್ಲ ಮಾತು ಬರುತ್ತೆ, ದೇವ್ರು ಸುಳ್ಳು ಮಾಡೋದಿಲ್ಲ. ಇದಕ್ಕೆ ಬ್ರಾಹ್ಮಣ ಪ್ರಿಯ ಅಂತ ಹೇಳಿ ಅಂಥ ಬ್ರಾಹ್ಮರ ಊಟ ಬ್ರಾಹ್ಮರ ಆಗಬಾರ್ದು, ನಮ್ಮ ಬಾಯಿಲಿ ಏನು ಮಾಡ್ಬಿಟ್ಟು ನಡೆಯೋ ರೀತಿ ನಡ್ಕೋಬೇಕು ಅಂತ ಅರ್ಥ. ಅದು ನಾನು ಹತ್ತು ಸತಿ ಹೇಳ್ತಿರ್ತೀನಿ, ಜನ ಹಾಕ್ಕೊಂಡ್ರೆ ಬ್ರಾಹ್ಮರ ಆಗೋದಿಲ್ಲ, ತಿಂದು ಊಟಕ್ಕೆ ಹೋಗಲು ಬ್ರಾಹ್ಮರ ಆಗೋದಿಲ್ಲ, ಬ್ರಹ್ಮಜ್ಞಾನ ಅಂದ್ರೆ ಬ್ರಾಹ್ಮಣ ಅಂತ ಅರ್ಥ. ಅದು ನನ್ನಂಥವ್ನು ಏನಪ್ಪ ಅಪಾಸಂ ರಸೋ ಯೋಷ್ಟಮಃ, ಇವರು ಆರೇ ರಸ, ಇವ್ರಲ್ಲಿ ಎಂಟಿದಲ್ಲಿ ಬರಬೇಕು, ನನಗೆ ಸಮಾನ ಅಂದ್ರಲ್ಲ ನಾನೇ ಅವತಾರ ಮಾಡ್ತೀನಿ ಅಂತ ಋತುಗಳು. ಅಥ ಕಥನ್ ಚಿತ್ಸ್ಖಲನ ಕ್ಷುತ್ಪತನ ಜುಂಬಣ ದುರವಸ್ಥಾನಾದಿಷು ಯೋಷಾನಾಂನ ಶ್ರೀಮಚ್ಚರಣಾರವಿಂದ ಸ್ಮರಣಾಯ ಜ್ವರಭರಣ ದಶಾಯಾಪಿ ಸಕಲಕ ನಿರಸನಾನಿ ವಚನ ಗೋಚರಾಣಿ ಭವಂತು. ಏನು ಕೇಳಲಿ, ಇದಕ್ಕೆ ಕನ್ನಡ ಏಳುವಾಗಲಿ ಮಲಗಿದಾಗಲಿ ಬೀಳುವಾಗಲಿ ದೇವ್ರ ಸ್ಮರಣೆ ಮಾಡ್ತಿರೋದು ಇದೆ. ಫಲವಿ ದುಬಾಳ್ ದುದಕ್ಕೆ ದೇವ್ರೇನು ಕೇಳ್ತಾನೆ ಅದನ್ನೆಲ್ಲ, ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕವು. ಏನು ಭಕ್ತಿನ ಕೇಳಪ್ಪ, ನಮ್ಮ ಸುಧೀಂದ್ರ ಹೇಳ್ತಾನೆ ಏನು ಹೇಳ್ತೀವಿ, ಎಲ್ಲ ನೀರಲ್ಲಿ ಮಾಡಿ ಪರವಾಗಿಲ್ಲ, ದೇವ್ರು ಒಪ್ಕೋತಾನೆ. ಗಂಧನ ಸೊನ್ನೆ ಒಂದು ಸೊಡ್ ನೀರಾಗಿ ಅಡುಗೆ ಇಲ್ಲ ಒಂದು ಸೊಡ್ ನೀರಾಗಿ ಪ್ರೀತಾನೆ, ದೇವ್ರ ಪ್ರೀ ಪೂಜೆ ಮಾಡಬೇಕು ಅಂತ ಕಾಲ ಅಂತ ದೇವರೇ ಮಗನಾಗಿ ಉತ್ತಾರ ಮಾಡ್ತಾನೆ. ಇದಕ್ಕೆ ವೃಷಭ ಅಂತ, ವೃಷ ಅಂದರೆ ಧರ್ಮ, ಭಾ ಅಂದರೆ ದೀಪ್ತಿ, ಅವನು ಅವನದೇ ಧರ್ಮ ಸ್ವರೂಪ ಅಂತ ಅರ್ಥ. ಲಕ್ಷ್ಮೀ ಅವತಾರ ಮಾಡಿದ್ದಾರೆ ಜಯಂತಿ ಅಂತ, ನೂರು ಜನ ಮಕ್ಕಳಂದ್ರು, ಶತಜ್ಯೇಷ್ಠಂ ಭರತಂ ದೊಡ್ಡ ಮಗನೇ ಭರತ, ಒಂಬತ್ತು ಜನ ಜ್ಞಾನಿಗಳಾಗ್ತಾರೆ. ಮುಂದೆ ಕೇಳ್ತೀರಿ, ಕವಿಹಿ ಹರಿಹಿ ಅಂತರಿಕ್ಷ ಪ್ರಬುದ್ಧ ವಿಪುಲಾಯಿಣ ಅವೈರ್ಹೋತ ದುರ್ಮಿಳ ಚಮಸ ಕರಭಾಜನ ಒಂಬತ್ತು ಜನ. ಮೊನ್ನೆ ಹನ್ನೊಂದು ಸ್ಕಂದಲ್ಲಿ ಕೇಳ್ತಾರಪ್ಪ, ಮುಂದೆ ಒಂಬತ್ತು ಜನ ಕರ್ಮಠರಾಗ್ಬಿಡು, ಎಂಬತ್ತೊಂದು ಜನ ತಿನ್ನಿ, ಒಟ್ಟು ನೂರು ಜನ ಆಗಬೇಕು. ನಮ್ಮದೇ ಕತೆ ಯಾರ್ದು ಅಲ್ಲ, ಮಕ್ಕಳು ಒಳ್ಳೆ ಮಾತು ಹೇಳಬೇಕು, ಅದನ್ನೆಲ್ಲ ಕೇಳಿ ಬಿಡಲಿ ಬೇರೆ ವಿಷಯ, ಅದನ್ನು ಅದನ್ನು ಮಾಡಿ ತೋರಿಸ್ತಾನೆ. ಸುಮ್ಮನೆ ನೂರು ಜನ ಮಕ್ಕಳು ಕರ್ಕೊಂಡ್ರು ಇಲ್ಲಿಗೆ ಬಂದಿದ್ದು, ಕರ್ನಾಟಕ ಬಂದಿದ್ದರು, ಕಾಂಗಡ ಕರ್ನಾಟಕ ಅಧೀನಪಿ ಎಷ್ಟು ಜನ ಗೊತ್ತಿದೆ, ಕನ್ನಡ ದಿನಾಚರಣೆ ಮಾಡಿದ್ದು ಮಾಡಿದ್ದು ಯಾವನ ಒಬ್ಬನ ಹೇಳ್ತಾನ, ಋಷಭದೇವರು ಏನೂ ಗೊತ್ತಿಲ್ಲ ಪಾಪ. ಇಲ್ಲಿಗೆ ಬಂದು ಬೆಂಗಳೂರು ಬಂದಿದ್ದರು ಋಷಭದೇವರು, ಕರ್ನಾಟಕ ಅಧೀನಪಿ ಸಾಕ್ಷಿ ಮಕ್ಕಳೇ ಹೇಳೋದು ಕೇಳಿ. ದೇವರು ಏನು ದೇವರ ಮಾತು, ದೇಹ ಕೊಟ್ಟಿದ್ದಾನೆ, ಇದನ್ನು ಸಾಧನ ಶರೀರಕ್ಕೆ ಮಾಡ್ಕೋಬೇಕು. ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು ಸಾಧಾರಣವಲ್ಲ ಸಾಧು ಪ್ರಿಯನೇ. ದೇಹಕ್ಕೆ ಮೂರೇ ದಾರಿ ಮಕ್ಕಳೇ, ಕ್ರಿಮಿ ಬಿಟ್ಟು ಭಸ್ಮ, ಹೂ ತಟ್ಟರೆ ಮಣ್ಣು ತಿನ್ನಂತೆ ಹುಳ, ಸುಟ್ಟು ಬೂದಿ ಆಗುತ್ತೆ, ಒಗೆದರೆ ಯಾವುದೋ ಕ್ರಿಮಿ ಗಿಟ್ಟು ತಿನ್ನಂತೆ. ಅಲ್ಲಿ ಬಾಂಬೆ ಕಡೆ ಒಂದು ಹ್ಯಾಂಗಿಂಗ್ ಗಾರ್ಡನ್ ನಿಂತಿದೆ, ಇವತ್ತು ಆ ಕಡೆ ಈ ರಾಜಪುತ್ರವರೆಲ್ಲ ಏನು ತೊಗೊಂಡೋಗಿ ನೇತಾಕೋದು ಶವವನ್ನು, ಯಾವ ಪಕ್ಷಿ ತಿನ್ಕೊಂಡು ಹೋಗ್ತದೆ, ಇದೆಲ್ಲ ಅಭಿಮಾನ ಮಾಡ್ತೀವಲ್ಲ, ಇದನ್ನು ಮೂರೇ ಗತಿ ನಾಲ್ಕನೇ ಗತಿ ಇಲ್ಲ. ಕ್ರಿಮಿಟ್ ಬಸ್ಸು ಸಮಿತಾನೆ ದೇವ್ರ ದೇಹ ಕೊಟ್ಟಿರ್ತಕ್ಕಂದು, ದೇವ್ರನ್ನ ಕಾಣಬೇಕು ದೇಹದಲ್ಲಿ. ಯಾರ ಚಿಕ್ಕವರು ಉಪದೇಶ ಮಾಡೋದಿಲ್ವೋ, ಗುರುವನ್ನ ಸಸ್ಯಾತ್ ಸ್ವಜನೀಯನ ಸಸ್ಯಾತ್ ಪಿತಾನ ಸಸ್ಯಾತ್ ನ ದೈವಂ ತದಸ್ಯಾತ್, ಮೋಕ್ಷಕ್ಕೆ ವಿರುದ್ಧ ಯಾರು ಹೇಳ್ತಾರೋ ಅವ್ರ ಮಾತು ಕೇಳಬೇಕಾಗಿಲ್ಲ. ತಂದೆ ಆಗಲಿ ತಾಯಿ ಆಗಲಿ ಗುರು ಅವರು ಆ ಸ್ಥಾನಕ್ಕೆ ಅನರ್ಹರು ಅಂತ ಅರ್ಥ. ಅದು ಮಕ್ಕಳು ಒಳ್ಳೆಯ ಮಾತು ಹೇಳಿ ಕಲ್ತ್ಕೋಬೇಕು. ವೃಷಭ ಉಪದೇಶ ಎಲ್ಲ ಕಾಲಕ್ಕೆ ಎಲ್ಲ ಜನಕ್ಕೆ ಬೇಕಾದ ಉಪದೇಶ, ಎಷ್ಟು ಪುಣ್ಯ ಮಾಡಿದ ನೋಡಿ ಮೂರು ಜನ ಮಕ್ಕಳು. ದೇವರಿಂದ ಭಾಗವತ ಕೇಳಿದ ಮಹಾನುಭಾವರು, ಭಾಗವತೋತ್ತಮರು, ಭಗವಂತ ಭಾಗವತ ಕೇಳಿದ ಮಹಾತ್ಮ, ನೂರು ಜನ ಮಕ್ಕಳದನ್ನು ಬರ್ತಾನೆ ಬಟ್ಟೆ ಕಟ್ಟಿದ್ದು ನೋಡಪ್ಪ, ನೀವು ದೊಡ್ಡವ್ ನೀವು ಫಾಲೋ ಮಾಡಬೇಕದನ್ನು, ಏನು ಬೇಕಿಲ್ಲ.
ವೃಷಭದೇವರು ಭಕ್ತಿನ ಕೇಳಪ್ಪ ಹೇಗೆ ದೇಹ ತ್ಯಾಗ ಮಾಡ್ತಾನೆ ನಮ್ಮಂತೆ ಅಲ್ಲ ವರ್ಣನೆ ಮಾಡ್ತಾನೆ. ಅತಿ ಸುಕುಮಾರ ಕರಚರಣೋರ ಸ್ಥಳ ವಿಫಲ ಬಾಕುಂಸ ಗಲವದನಾದಿ ಅವಯೂಭೂಷಿತ ವಿನ್ಯಾಸ ಪ್ರಕೃತಿ ಸುಂದರ ಸ್ವಭಾವ ಹಾಸಮುಖ ನವನಲಿನ ದಲಾಯಮಾನ ಶಿಶರಿತರ ಸರ್ವಾರುಣಾಯತನಯನ ಸದೃಶ ಸುಭಗ ಕಪೋಲ ಕರ್ಣಕಂಠನಾಸಃ ವಿಮೂಢಸ್ಮಿತ ವದನ ಮಹೋತ್ಸವೇನ ಪುರವನಿತಾನಾಂ ಮನಸಿ ಕುಸುಮಶರಂ ಉಪದಧಾನ ಪರಾಗವಲಂಬಮಾನ ಕುಟಿರ ಜಟಿಲಾಲಕ ಕಪಿಲಕೇಶ ಭೂರಿಭಾರ ಅವಧೂತ ನಿಜಮಲಿನ ಶರೀರೇಣ ಇರುವಿ ಅದೃಶ್ಯತ. ಇಂಥ ಮಹಾನುಭಾವ ಶುದ್ಧ ಅವಧೂತ ಸನ್ಯಾಸೀಂದ್ರ ಬಟ್ಟೆ ಹಾಕೊಂಡು ಸನ್ಯಾಸ ಆಗೋದಿಲ್ಲಪ್ಪ. ಸ್ವಾಮಿ ಅದಕ್ಕೋಸ್ಕರ ಅವತಾರ ಮಾಡಿದ್ದಾರೆ. ಹೂಯಿಸೆ ರಿಯಲ್ ಸೈಂಟ್ ಯಾರು ತೋರಿಸ್ಕೊಳ್ತಾರೆ, ಯಾರ ಜೊತೆ ವಿರೋಧ ಮಾಡ್ತಿಲ್ಲ. ಸುಂದರವಾದ್ಯ ಸ್ವಾಮಿ ಇವರು ಯೋಗ್ಯತೆ ತಿಳ್ಕೊಳ್ಳಿಲ್ಲಪ್ಪ. ಋಷಭ ದೇಹದ ಮೇಲೆ ಮಲಮೂತ್ರ ವಿಸರ್ಜನೆ ಮಾಡಿದ್ರು ಜನಗಳು ಅಂತಿದೆ ಭಾಗವತದಲ್ಲಿ. ವಿರೋಧ ಮಾಡಿದ್ರ ಏನು ಮನುಷ್ಯ ನಿರ್ಭಕಾರಣ ಆಗಿರಬೇಕು. ತಮ್ಮ ವಿರೋಧ ಮಾಡೋ ಪ್ರತಿ ವಿರೋಧ ಮಾಡಬಾರ್ದು, ಸನ್ಯಾಸ ಲಕ್ಷಣ ಅದನ್ನು ತೋರಿಸ್ಕೊಳ್ತಾನೆ. ತಮ್ಮ ಇಚ್ಛೆಯಿಂದ ಹೇಳ್ತಾನೆ. ಆಗ ಏರೋಪ್ಲೇನ್ ಇರಲಿಲ್ವಾ, ಸನ್ಯಾಸಿ ಏರೋಪ್ಲೇನ್ ಹತ್ತಬಾರದು ತಿಳ್ಕೋಬೇಕದನ್ನು. ಆಕಾಶಯಾನ ಮಾಡಲಿಲ್ಲ ಋಷಭದೇವರು, ಪರಕಾಪರೇಷ ಮಾಡಲಿಲ್ಲ ಅದನ್ನು, ಅದರ ಸನ್ಯಾಸಿ ಮಾಡಬಾರದು ಅದನ್ನು. ಶುದ್ಧ ಸನ್ಯಾಸ ತೋರಿಸೋರು ಋಷಭದೇವರು ಅದನ್ನೆಲ್ಲ. ಮಕ್ಕಳಿಗೆ ಉಪದೇಶ ಮಾಡಿದ್ರು, ಮಗನ ರಾಜ್ಯ ಕೊಟ್ಟರು. ತಮ್ಮ ಇಚ್ಛೆಯಿಂದಲೇ ಅಗ್ನಿ ಸೃಷ್ಟಿ ಮಾಡಿಬಿಟ್ರು. ಅದೃಷ್ಟದ ರಷೆ ದೇಹ ತ್ಯಾಗ ಮಾಡಲಿಲ್ಲ. ತಕ್ಷಣ ಬರೀತಾನೆ ದೇವರು ದೇಹ ಬಿಟ್ಟ ಅಂತಂದರೆ ಕಲೆಯ ಪರಿತ್ಯಾಗ ದೇವರು ಅದೃಶ್ಯ ಅಂತ ತಿಳ್ಕೋಬೇಕದು. ನಮ್ಮಂಥ ದೇಹವೆಲ್ಲ ಬಿಡೋದೇ ಅಂತದ್ದು. ಮುಂದೆ ಜೈನ ಮತ ಹುಟ್ಟಿದ್ದ ಅಲ್ಲಿಂದ ಅಂದರೆ ಶ್ರೀಮಂತ ಆಚಾರ ಅಂತಕ್ಕ ಋಷಭದೇವರ ವಿಷಯ ಅಂತಂದು ಮಂಗಳಕರ ಅಂತ. ನಮೋಸ್ ಋಷಭಾಯ ತಸ್ಮೈ ಋಷಭ ಅಂದರೆ ಜ್ಞಾನ ಕೂಡ ಪರಮಾತ್ಮ ರೂಪಚಿಂತನೆ ಮಾಡಬೇಕು. ಋಷಭ ಅಂದರೆ ದೇವರು ನಮಗೆ ಅನುಗ್ರಹ ಮಾಡ್ತಾನೆ. ಋಷಭದೇವರ ಚರಿತ್ರೆ ಎರಡನೇ ದಿನದಲ್ಲಿ ಋಷಭಾಖ್ಯಾನ ಪರ್ಯಂತಂ ಅಂತ ಹೇಳಿ ನಾಳೆ ಉಳಿದಿರತಕ್ಕಂಥ ಋಷಭದೇವರ ಮಕ್ಕಳು ಜಡಭರತ ಬ್ರಾಹ್ಮಣರ ಆಖ್ಯಾನ, ಖಗೋಳ ಭೌಗೋಳ ಚರಿತ್ರೆ, ಆರನೇ ಸ್ಕಂದದಲ್ಲಿ ಅಜಾವಣ ಉಪಾಖ್ಯಾನ, ನಾರಾಯಣ ಕವಚ ದ್ವಿತೀಯ ಆಖ್ಯಾನ, ಋಷಭದೇವರ ಇಷ್ಟು ನಡೆಯಬೇಕು ಅವಸಾರ ನಡೆಯುವ ನೋಡಿ. ಏಕಾದಶಿ ಗುರುವಾರ ಜಗದ್ಗುರು ಪರಮಾತ್ಮ ಋಷಭದೇವರ ಆಖ್ಯಾನದವರೆಗೆ ನಾಳೆ ಶ್ರವಣ ಮಾಡೋಣ ಅಂತೇಳಿ ಕೃಷ್ಣಾರ್ಪಣೆ. ಗೋವಿಂದ